ಎಲ್ಲರಿಗೂ ನಮಸ್ಕಾರ. ರಂಜನಿ ಮೆಮೋರಿಯಲ್ ಟ್ರಸ್ಟಿನ ವತಿಯಿಂದ ಇವತ್ತು ಕನ್ನಡದಲ್ಲಿ ಮುಸುರಿ ಸುಬ್ರಹ್ಮಣ್ಯ ಅಯ್ಯರ್ ಕರ್ನಾಟಕ ಸಂಗೀತ ನಡೆದು ಬಂದ ದಾರಿಯಲ್ಲಿ 10ನೇ ಭಾಗವಾಗಿ ಇವತ್ತು ಮುಸುರಿಯವರ ಸಂಗೀತ ಮತ್ತು ಸಂಗೀತದ ಪ್ರಭಾವ ನಮ್ಮ ಮೇಲೆ ಹೇಗೆ ಬಿತ್ತು ಎನ್ನುವುದನ್ನು ಸ್ವಲ್ಪ ವಿಶ್ಲೇಷಿಸ್ತಾ ಹೋಗೋದಕ್ಕೆ ಪ್ರಯತ್ನಿಸ್ತೇನೆ. ನಾವಿನ್ನೂ 1890, 1892, 1896, 1899 ಬಂದಿದ್ದೇವೆ. ಮುಸುರಿ ಸುಬ್ರಹ್ಮಣ್ಯರವರು ಹುಟ್ಟಿರೋದು 1889. ತ್ಯಾಗರಾಜರು ನಿಮಗೆಲ್ಲರಿಗೂ ಗೊತ್ತೇ ಇದೆ. ತ್ಯಾಗರಾಜರ ನೇರ ಶಿಷ್ಯ ಪರಂಪರೆಯಲ್ಲಿ ಬಂದಿರೋರು ಮಾನಂಬುಚಾವಡಿ ವೆಂಕಟ ಸುಬ್ರ ಅಯ್ಯರ್. ಅವರ ಶಿಷ್ಯ ಮಹಾವೈದ್ಯನಾಥ ಅಯ್ಯರ್. ಅವರ ಶಿಷ್ಯ ಟಿ ಎಸ್ ಸಭೇಶ್ ಅಯ್ಯರ್. ಸಭೇಶ್ ಅಯ್ಯರ್ ಅವರ ಶಿಷ್ಯ ಮುಸುರಿ ಸುಬ್ರಹ್ಮಣ್ಯ ಅಯ್ಯರ್. ಹಾಗೆ ಇನ್ನೊಬ್ಬ ಶಿಷ್ಯ ಸಿ ಎಸ್ ಅಯ್ಯರ್ ಅಂತ, ಸುಬ್ರಹ್ಮಣ್ಯ ಅಯ್ಯರ್ ಅಂತ, ಸಭೇಶ್ ಅಯ್ಯರ್ ಅವರ ಶಿಷ್ಯ. ಹಾಗೆ ಇನ್ನೊಬ್ಬಳು ಶಿಷ್ಯೆ ಸಿ ಎಸ್ ಅಯ್ಯರ್ ಅವರ ಮಗಳು ವಿದ್ಯಾಶಂಕರ್. ವಿದ್ಯಾಶಂಕರ್ ಅವರ ವಿದ್ವತ್ತು ನಮ್ಮೆಲ್ಲ ವಿದ್ವತ್ ಪ್ರಪಂಚಕ್ಕೆ ಗೊತ್ತಿದೆ. ಅವರಿಂದಾಗಿ ಮುಸುರಿಯವರ ಬಗ್ಗೆ ಇನ್ನೂ ಹೆಚ್ಚಿನ ನಮಗೆ ಮಾಹಿತಿಗಳು ಲಭ್ಯವಾಗಿದೆ. ಸಭೇಶ್ ಅಯ್ಯರ್ ಅವರಿಗೆ ಕೆ ಎಸ್ ನಾರಾಯಣಸ್ವಾಮಿ ಅಂತೊಬ್ಬರು ವೀಣೆಯವರು ಶಿಷ್ಯಂದರಿದ್ದರು. ಟಿ ಕೆ ರಂಗಾಚಾರಿ ಶಿಷ್ಯರಿದ್ದರು. ಸಾತೂರು ಎ ಜಿ ಸುಬ್ರಹ್ಮಣ್ಯಂ ಶಿಷ್ಯರಿದ್ದರು. ಇವರೆಲ್ಲ ಹಳೆಯ ಹುಲಿಗಳು, ಹಳೆಯ ತಲೆಗಳು. ನಮಗೆ ಇವತ್ತು ಮಾತನಾಡಲಿಕ್ಕೆ ಇರುವಂಥ ಕೇಂದ್ರ ಬಿಂದು ಮುಸುರಿ ಸುಬ್ರಹ್ಮಣ್ಯ ಅಯ್ಯರ್. ಮುಸುರಿಯವರ ಗುರುಗಳು ಸಭೇಶ್ ಅಯ್ಯರ್ ಅವರು. ಪ್ರಾಯಶಃ ಅವರು ಪ್ರಥಮ ಬಾರಿಗೆ ನೆರವಲ್ಲನ್ನು ತಗೊಂಡು ಬಂದವರು. ಕೃತಿಗಳನ್ನು ಹಾಡುವ ಒಂದು ನಿಯತ್ತು ಬಂದ ಮೇಲೆ ಕೃತಿಯಲ್ಲಿ ಮನೋಧರ್ಮವನ್ನು ಪ್ರಕಟಿಸುವುದು ಹೇಗೆ ಅಂತ ಪ್ರಾಯಶಃ ಚಿಂತನೆಗೆ ಪ್ರಾರಂಭ ಆಗಿರಬೇಕು. ಆ ಸಮಯದಲ್ಲಿ ಈ ಟಿ ಎಸ್ ಸಭೇಶ್ ಅಯ್ಯರ್ ಅಂತೇಳಿ ಹೇಳುವವರು, ಅವರು ವೋಕಲಿಸ್ಟು ಆಗಿದ್ದರು, ವೈಣಿಕರೂ ಆಗಿದ್ದರು. ಇವರು ನೆರವಲ್ಲನ್ನು ಪ್ರಾರಂಭಿಸಿದರು. ತಮ್ಮ ವೀಣೆಯಲ್ಲಿ ಒಂದು ಸಾವೇರಿ ರಾಗದ ಗೀತವನ್ನು ನೆರವಲ್ ಮಾಡಿ ಮೀಟಿ ಸಾಹಿತ್ಯವನ್ನು ಹಿಂಜಿದಂಥ ಮನುಷ್ಯ ಈ ಸಭೇಶ್ ಅಯ್ಯರವರು. ಅದರ ಸ್ವಾದ, ಅದರ ಸೊಗಡನ್ನು ಜನ ಬಹಳ ಮೆಚ್ಚಿಕೊಳ್ತಾ ಇದ್ರಂತೆ. ಅದನ್ನು ಬಹಳ ಬೇಗನೆ ಹಿಡಿಕೊಂಡವರು ಮುಸುರಿಯವರು. ಸಾಹಿತ್ಯದ ದೀರ್ಘಾಕ್ಷರಗಳು ಬಂತು, ಅದು ಸಭೇಶಯ್ಯರವರಾಗಲಿ ಮುಸುರಿಯವರಾಗಲಿ ಅದನ್ನು ಗಟ್ಟಿ ಹಿಡ್ಕೊಂಡ್ಬಿಟ್ರು. ನೆರವಲ್ಲಿಗೆ ಒಳ್ಳೆ ಸ್ಥಾನ ಅಂತ ದೀರ್ಘಾಕ್ಷರ ಬಂದಾಗ ಅಲ್ಲಿಗೆ ಉದ್ದನೆಯ ಒಂದು ಸ್ವರಭಾವವನ್ನು ಅಲ್ಲಿಗೆ ಕೊಟ್ಟುಬಿಟ್ಟು ಆ ಒಂದು ಭಾವನೆಯನ್ನು ಪ್ರಚೋದಿಸ್ತಿದ್ದರು. ಸ್ವರಕ್ಕೆ ದೀರ್ಘತೆ ಬಂದಾಗ ಅಲ್ಲೊಂದು ಭಾವ ಪ್ರಚೋದನೆ, ಭಿನ್ನವಾದಂಥ ಒಂದು ಭಾವ ಪ್ರಚೋದನೆ ಆಗ್ತದೆ. ಈಗ ನಾನು ಹೇಳ್ತೇನೆ, ಅವನು ಅಲ್ಲಿಗೆ ಹೋಗಿ ಬಂದನು, ಎಲ್ಲವೂ ಹೃಸ್ವ ಇದೆ. ಅವನು ಅಲ್ಲಿಗೆ ಹೋಗಿ ಬಂದಾನೋ ಇಲ್ಲವೋ, ಬಂದಾನೋ ದೀರ್ಘವಾದಾಗ ನೀವು ಹೆಚ್ಚು ನನ್ನನ್ನು ಕೇಳ್ತೀರಿ, ನಿಮಗೆ ಕೇಳುವ ಅಂತ ಕಿವಿ ಬರ್ತದಾಗ ಅವನು ಬಂದನೋ ಇಲ್ಲವೋ
ಇಲ್ಲಿ ಎಲ್ಲ ಹ್ರಸ್ವ ಸ್ವರಗಳು. ಬಂದಾನೋ ಇಲ್ಲವೋ ಎಲ್ಲಿ ಹೇಳಿಬೇಕೋ ಅಲ್ಲಿ ಎಳೆದಾಗ ಒಂದು ಇಂಟೊನೇಷನ್, ಒಂದು ಆರ್ಟಿಕ್ಯುಲೇಷನ್ ಅಂತ ಹುಟ್ಟಿಕೊಳ್ತದೆ. ಸಾಹಿತ್ಯದ ಆರ್ಟಿಕ್ಯುಲೇಷನನ್ನು ಮಾಡಲಿಕ್ಕೆ ಸಾಹಿತ್ಯ ಅಕ್ಷರವನ್ನು ಪಳಗಿಸಿದವರು ಸಭೇಶಯ್ಯರ್ ಅಂತ ಹೇಳ್ತಾರೆ. ಅದನ್ನು ಯಥಾವತ್ತಾಗಿ ಪಾಪ್ಯುಲರೈಸ್ ಮಾಡಿದವರು, ಜನಪ್ರಸಿದ್ಧಗೊಳಿಸಿದವರು ಮೂಸೂರಿ ಸುಬ್ರಹ್ಮಣ್ಯಯ್ಯರೇ. ಸರಿ, ಅವರು ಹೇಳ್ತಿದ್ರು, ವೈಸ್ ಮೆನ್ ಆಫ್ ಓಲ್ಡ್ ಹ್ಯಾಡ್ ಓನ್ಲಿ ದ ಸಾಹಿತ್ಯ ಇನ್ ಮೈಂಡ್ ವೆನ್ ದೇ ಇಂಟ್ರೊಡ್ಯೂಸ್ಡ್ ನಿರವಲ್ ಅಂತ. ವೈಸ್ ಮೆನ್ ಆಫ್ ಓಲ್ಡ್, ಹಿಂದಿನ ಕಾಲದ ಈ ವಿವೇಕ ಉಳ್ಳಂತಹ ಸಂಗೀತಗಾರರು ನೆರವಲ್ ಹಾಡುವಾಗ ಸಾಹಿತ್ಯವನ್ನೇ ತಲೆಯೊಳಗಿಟ್ಟುಕೊಳ್ತಿದ್ರು ಅಂತ. ಹಾಗಾದರೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಪ್ರಶ್ನೆ ಬರ್ತದೆ. ಈಗಿನವರು ಯಾರು ಸಾಹಿತ್ಯವನ್ನು ನೆನಪಿಟ್ಟುಕೊಳ್ಳುವುದಿಲ್ಲ ಅಂತ ಇದರ ಅರ್ಥ. ಹಾಗಾದರೆ ರಾಗವನ್ನು ಮಾತ್ರ ನೆನಪಿಟ್ಟುಕೊಳ್ತಾರೆ. ರಾಗ ಓಡ್ತಾ ಇರ್ತದೆ, ಹಿಂದೆ ಸಾಹಿತ್ಯ ಬರ್ತಾ ಇರ್ತದೆ. ಸಾಧ್ಯವಾದರೆ ಕೆಲವು ಸಲ ತುಂಡಾಗಿ ಬಿಡ್ತದೆ, ದಂಡನೆಗೂ ಒಳಗಾಗ್ತದೆ, ಹಾಳಾಗಿ ಹೋಗ್ತದೆ, ಪದಚ್ಛೇದ ಎಲ್ಲೆಲ್ಲೂ ಆಗಿ ಏನಕ್ಕೇನೋ ಆಗಿಬಿಡ್ತದೆ. ಹೀಗಾಗಬಾರ್ದು ಅಂತ ಹೇಳುವಂಥ ವಿವೇಕ ಈ ಹಳೆಯ ತಲೆಮಾರಿನ ಮುಸುರಿಯವರಿಗೆ ಒದಗಿ ಬಂದು ನಮಗೆ ನೆರವಲ್ ಮಾಡೋದಕ್ಕೆ ಹೇಳಿಕೊಟ್ಟಿದ್ದಾರೆ. ಈ ನೆರವಲ್ ಅಂತ ಹೇಳುವಂಥ ಶಬ್ದ ಪ್ರಾಯಶಃ ತಮಿಳು ಶಬ್ದವೇ ಇರ್ಬೋದು, ಅದು ಹೇಗೆ ಬಂತೋ ಗೊತ್ತಿಲ್ಲ. ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡುವುದು, ವಿವರಿಸುವುದು, ಹೆಚ್ಚು ಅದನ್ನು ವಿಕಸನಕ್ಕೆ ಒಳಗಪಡಿಸುವುದು ಅಂತೇಳಿ ಅದರ ಭಾವಾರ್ಥ. ಈಗ ಉದಾಹರಣೆಗೆ, ಕೃಷ್ಣ ನೀ ಬಾರೋ ಅಂತ ಹೇಳೋದು. ಕೃಷ್ಣ ನೀ ಬೇಗನೆ ಬಾರೋ ಅಂತ ಹೇಳೋದು. ಕೃಷ್ಣ ನೀ ಬೇಗನೆ ಬಾರೋ ಅಂತ ಹೇಳೋದು. ಕೃಷ್ಣ ನೀ ಬೇಗನೆ ಬಾರೋ, ನಾನು ಹೇಳಿದ ವಸ್ತು ಒಂದೇ, ಕೃಷ್ಣ ನೀ ಬೇಗನೆ ಬಾರೋ ಅಂತ ಹೇಳಿದೆ. ಆದರೆ ನನ್ನ ಧ್ವನಿಯ ಏರಿಳಿತದಲ್ಲಿ, ಘನ ನಯ ಕಾಕುಗಳಲ್ಲಿ, ನನ್ನ ಇಂಟೊನೇಷನ್ನಲ್ಲಿ, ನನ್ನ ಸ್ವರದ ಅಕ್ಷರದ ಸಾಹಿತ್ಯಾಕ್ಷರದ ಆರ್ಟಿಕ್ಯುಲೇಷನ್ನಲ್ಲಿ ಭಿನ್ನ ಭಿನ್ನವಾದಂಥ ಭಾವ ಪ್ರಕಟ ಆಗುವಂಥ ಸಾಧ್ಯತೆ ಕಾಣಿಸ್ತದೆ. ಇದು ಸಂಚಾರಿ ಭಾವ ಅಂತ ಇದಕ್ಕೆ ಹೆಸರು. ಇದು ನೆರವಲ್ನ ಗುಣ. ನೆರವಲ್ ಮಾಡೋದು ಕೆಲಸ ಇದೆ. ಯಾವುದೋ ಒಂದು ಕೃಷ್ಣ ಬಾ, ಕೃಷ್ಣ ಬರೋದಿಲ್ವಾ, ಕೃಷ್ಣ ಬರ್ತೀಯೋ ಇಲ್ಲವೋ, ಕೃಷ್ಣ ದಯವಿಟ್ಟು ಬಾ, ಈ ಭಾವವನ್ನು ಅದೇ ಲೈನನ್ನು ಹಿಡ್ಕೊಂಡು ನೀವು ಸ್ಫುರಿಸೋದಕ್ಕೆ ಸಾಧ್ಯವಾಗ್ತದೆ ಅಂತಾದರೆ ಅದಕ್ಕೆ ನಿರವಲ್ ಅಥವಾ ನೆರವಲ್ ಅಂತ ನಾವು ಹೇಳ್ತೀವಿ. ಹಾಗಾಗಿ ಒಂದು ಕೃತಿ ತ್ಯಾಗರಾಜರದ್ದೋ, ದೀಕ್ಷಿತರದ್ದೋ, ಶ್ಯಾಮಶಾಸ್ತ್ರಿಗಳದ್ದೋ, ಯಾರದೇ ಆದರೂ ಪುರಂದರದಾಸರದ್ದೋ, ಯಾವುದೋ ಒಂದು ಕೃತಿ ಅಥವಾ ಕೀರ್ತನೆಯನ್ನು ಹಿಡ್ಕೊಂಡು ಅಲ್ಲಿ ಸಾಹಿತ್ಯವು ಒಂದು ಚೆನ್ನಾಗಿ ಅರ್ಥ ಕೊಡುವಂತಹ ಸಾಹಿತ್ಯ ಭಾಗವನ್ನು ತಕ್ಕೊಂಡು ಆರಿಸಿಕೊಂಡು ನಾವು ಅದನ್ನು ವಿಸ್ತರಿಸ್ತಾ ಹೋಗ್ಬೋದು. ಬಾಯಿ ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಅಂತ ಒಂದು ಲೈನ್ ದಾಸರದ್ದು ಬರ್ತದೆ. ಇದನ್ನು ನೃತ್ಯದವರಿಗೆ, ಪಟುಗಳಿಗೆ ಕೊಟ್ಟು ಬಿಟ್ಟರೆ ಇಡೀ ವಿಶ್ವರೂಪ ದರ್ಶನವೇ ಮಾಡಿಸಿಬಿಡ್ತಾರೆ. ಕೃಷ್ಣನ ಬಾಯಿ ಓಪನ್ ಮಾಡಿದಾಗ ಬಾಯಿಯೊಳಗೆ ಅವನು ತೋರಿಸಿದಂಥ ವಿಶ್ವರೂಪ ದರ್ಶನವನ್ನು ಅಲ್ಲಿ ಹಾಡುವವರು ತಾಯಿಗೆ ಬಾಯಲ್ಲಿ ಜಗವನ್ನೇ ತೋರಿದ ಅಂತ ಅದನ್ನೇ ಹಾಡ್ತಾ ಇರ್ತಾರೆ. ಅವರಿಗೆ ಬಾಯಿಪಾಠ ಮರ್ತು ಹೋಗಲಿಲ್ಲ, ಬಾಯಿಪಾಠ ಬರೋದಕ್ಕೋಸ್ಕರ ಅವರು ಹಾಡಿದ್ದನ್ನೇ ರಿಪೀಟ್ ಮಾಡಿದ್ದಲ್ಲ. ಅದು ಸ್ಥಾಯಿಯಾಗಿರ್ತದೆ. ಇಲ್ಲಿ ನೃತ್ಯಾಂಗನೆಯರು ಅಥವಾ ನೃತ್ಯಪಟುಗಳು ಅದರ ಸಂಚಾರಿ ಭಾವ, ವಿವಿಧ ಭಾವ ಉತ್ಕರ್ಷಗಳನ್ನು
ಪ್ರಕಟಿಸ್ತಾ ಹೋಗ್ತಾರೆ. ಇದು ನಿರವಲ್ಲು ಮಾಡುವಂಥ ಒಂದು ಪ್ರಕ್ರಿಯೆ. ಈ ನಿರವಲ್ಲನ್ನು ತ್ಯಾಗರಾಜರ, ದೀಕ್ಷಿತರ ಅಥವಾ ಸಂಗೀತದ ವಾಗ್ಗೇಯಕಾರರುಗಳ ಸಾಹಿತ್ಯದ ಒಂದು ತುಣುಕನ್ನು ಮಾತ್ರ ತಗೊಂಡ್ಬಿಟ್ಟು ಅಲ್ಲಿ ರಾಗದ ಮನೋಧರ್ಮವನ್ನು ಸಾಹಿತ್ಯಕ್ಕೆ ತುರುಕಿ ಸಾಹಿತ್ಯ ಹೆಚ್ಚು ಭಾವೋತ್ಕರ್ಷಕ್ಕೆ ಒಳಗಾಗುವ ಹಾಗೆ ಮಾಡುವಂಥ ಒಂದು ಪ್ರಕ್ರಿಯೆ ನಡೀತದೆ. ಇದು ಕೆಲಸ ಮಾಡಿರೋದು ಮುಸುರಿ. ಇದಕ್ಕೆ ಮುಸುರಿಗೆ ಇಂಗ್ಲೀಷಿನವರ ಭಾಷೆಯಲ್ಲಿ ಹೇಳೋದಾದರೆ ಫಾದರ್ ಆಫ್ ನೆರವಲ್ ಅಥವಾ ಗ್ರ್ಯಾಂಡ್ ಫಾದರ್ ಆಫ್ ನೆರವಲ್, ಗ್ರ್ಯಾಂಡ್ ಫಾದರ್ ಸಬೇಶ್ ಅಯ್ಯರ್, ಫಾದರ್ ಆಫ್ ನೆರವಲ್ ಅಂತೇಳಿ ಹೇಳಿದರೆ ಮುಸುರಿಗೆ ಹೇಳಬಹುದು. ನಮಗೆಲ್ಲರಿಗೂ ಫಾದರ್ ಮತ್ತು ಗ್ರ್ಯಾಂಡ್ ಫಾದರ್ ಬೇಕು ನೋಡಿ, ಇಂಗ್ಲೀಷರು ನಮಗೆ ಕಳಿಸಿಕೊಟ್ಟಂಥ ವಿದ್ಯೆಯ ಮೂಲಕ. ಹಾಗೆ ಹೇಳೋದಾದರೆ ಮುಸುರಿಗೆ ನೆರವಲ್ಲಿನ ಒಂದು ಅಗ್ರಗಣ್ಯ ಅಂತ ನಾವು ಹೇಳಬಹುದು. ನಮಗೆ ಹಾಡಲಿಕ್ಕೆ ಗೊತ್ತುಂಟು ಅಥವಾ ನುಡಿಸಲಿಕ್ಕೆ ಗೊತ್ತುಂಟು ಅಂತ ಹೇಳಿಕೊಂಡು ನಮ್ಮ ಜಾಣ್ಮೆಯನ್ನು ಪ್ರಕಟಿಸುವುದಕ್ಕೋಸ್ಕರ ಇರುವುದಲ್ಲ ನೆರವಲ್ಲ, ನಮ್ಮ ಜಾಣ್ಮೆಯನ್ನು ಮಾಡೋದಕ್ಕಲ್ಲ. ಅಲ್ಲಿ ಆ ಸಾಹಿತ್ಯ ಏನು ಭಾವವನ್ನು ಪ್ರಕಟ ಮಾಡಬಹುದು ಅಂತ ಹೇಳುವಂಥದ್ದನ್ನು ಪ್ರಕಟ ಮಾಡೋದಕ್ಕೋಸ್ಕರ ಇರುವುದು ಈ ನೆರವಲ್ ಭಾಗ. ಅದು ಸ್ವಲ್ಪ ನಿಧಾನವಾಗಿ ನಡೀತದೆ, ಸ್ವಲ್ಪ ದ್ರುತಗತಿಯಲ್ಲಿಯೂ ನಡೀಬೋದು. ಆಮೇಲೆ ಅದು ಯಾವುದೋ ಒಂದು ರಾಗದ ಬೇರೆ ಬೇರೆ ಛಾಯೆಯನ್ನು ಪ್ರಕಟಿಸುವಂತಹ ಭಾವವನ್ನು ಪ್ರಕಟಿಸಬಹುದು. ಅಂದರೆ ಈ ನೆರವಲ್ಲನ್ನು ನಾವು ಹೇಳುವಾಗ ನಮ್ಮಲ್ಲಿ ಭಾವೋತ್ಕರ್ಷ ಅಥವಾ ಭಾವ ಪ್ರಕಟ ಆಗ್ತಾ ಇದ್ದ ಹಾಗೆ ರಾಗ ಪ್ರಕಟವೂ ರಾಗದ ವಿವಿಧ ಮಜಲುಗಳೂ ಪ್ರಕಟ ಆಗ್ತಾ ಹೋಗ್ತದೆ. ಸಂಗತಿ ಸಂಗತಿಗಳು ಹೊಸದಾಗಿ ಬರ್ತಾ ಹೋಗ್ತದೆ. ಇದು ನೆರವಲ್ಲಿನ ಒಂದು ಗುಣ. ಇದಕ್ಕೆ ಎಸ್ಥೆಟಿಕ್ಸು ಚೆನ್ನಾಗಿ ಅಭ್ಯಾಸ ಮಾಡಿರಬೇಕು ಅಥವಾ ಚೆನ್ನಾಗಿ ಕರಗತಗೊಂಡಿರಬೇಕು. ಎಸ್ಥೆಟಿಕ್ಸ್ ಅಂತ ಹೇಳಿದರೆ ಸುಂದರತೆ, ಸೌಂದರ್ಯ ಪ್ರಜ್ಞೆ. ಏನು ಸುಂದರತೆ? ಒಂದು ಶಬ್ದದಲ್ಲಿರುವ ಅಥವಾ ಒಂದು ವಾಕ್ಯದಲ್ಲಿ ಏನೇನು ಸುಂದರತೆಯನ್ನು ನಾವು ಪ್ರಕಟಿಸಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದನ್ನು ಒಬ್ಬ ಮನುಷ್ಯ ಅದರ ಒಳಗೆ ಹೊಕ್ಕು ಅನುಭವಿಸಿ ಪ್ರಕಟಿಸಬೇಕಾಗ್ತದೆ. ಹಾಗೆ ಮಾಡುವಾಗ ಸಂಗೀತಗಾರನಿಗೆ ತಾಳ ಅಡ್ಡ ಬರಬಾರದು, ತಾಳ ಅದರಷ್ಟಕ್ಕೆ ಹೋಗ್ತಾ ಇರಬೇಕು. ಕರ್ನಾಟಕ ಸಂಗೀತದಲ್ಲಿ ಒಂದು ಬಹಳ ಕಟ್ಟುನಿಟ್ಟಾದಂಥ ನಿಯಮ ಇದೆ. ಏನಂದರೆ 1, 2, 3, 4, 5, 6, 7, 8 ಅಂತ ಇದ್ದರೆ ಒಂದೊಂದು ಅಕ್ಷರವೂ ಕೂಡ ಇದೇ ಜಾಗದಲ್ಲಿ ಬರ್ತದೆ ಅಂತ ಹೇಳುವಂಥ ನಿಗದಿತ ಇದೆ. ಅದು ಈ ಜಾಗದಲ್ಲಿ ಒಂದು ಅಕ್ಷರ ಬರ್ತದೆ, ಇಲ್ಲಿಗೆ ಇನ್ನೊಂದು ಅಕ್ಷರ ಬರ್ತದೆ, ಇಲ್ಲಿಗೆ ಈ ಅಕ್ಷರ ಬರ್ತದೆ, ಇಲ್ಲಿಗೆ ಈ ಅಕ್ಷರ ಬರ್ತದೆ, ಇಲ್ಲಿಗೆ ಈ ಅಕ್ಷರ ಬರ್ತದೆ ಅಂತ ಹೇಳುವಂಥದ್ದು ಸ್ಪಷ್ಟವಾಗಿ ಕಲ್ಪಿತವಾದದ್ದು. ಇದರ ಒಳಗಡೆ ನನ್ನ ಮನೋಧರ್ಮವನ್ನು ತುರುಕಿ ಅದನ್ನು ಹೇಗೆ ಚೆನ್ನಾಗಿ ಮಾಡಬಲ್ಲೆ ಎನ್ನುವಂಥದ್ದು ಕರಗತಾಗಿರಬೇಕಾಗ್ತದೆ ಒಬ್ಬ ಸಂಗೀತಗಾರನಿಗೆ. ಈ ನೆರವಲ್ ಜಾಗವನ್ನು ಮಾಡಬೇಕಾದ್ರೆ ಒನ್ ಮಸ್ಟ್ ಬಿ ವೆರಿ ಮಚ್ ಕಾನ್ಸಂಟ್ರೇಟೆಡ್ ಆನ್ ಎಸ್ಥೆಟಿಕ್ಸ್, ಆಫ್ ಕೋರ್ಸ್ ವಿದೌಟ್ ಡಿಸ್ಕೌಂಟಿಂಗ್ ಗ್ರಾಮರ್. ಹಿ ಶುಡ್ ಅಟೈನ್ ಟ್ರಾನ್ಸ್ ಯಟ್ ತಾಳ ನೆವರ್ ಫಾಲ್ಟರ್ಡ್. ತಾಳ ಸಹ ತಪ್ಪಲಿಕ್ಕಿಲ್ಲ, ಅಂದರೆ ಎಚ್ಚರದ ಮನಸ್ಸಿನಲ್ಲಿ, ಎಚ್ಚರ ತಪ್ಪಬಾರದು, ಎಚ್ಚರದ ಮನಸ್ಸಿನಲ್ಲಿ ರಾಗ ತಾಳ ಶ್ರುತಿ ಸಾಹಿತ್ಯ ಭಾವ ಇದು ಎಲ್ಲದರ ಒಂದು ಮನೋಧರ್ಮ, ಒಟ್ಟು ಮನೋಧರ್ಮ, ಒಟ್ಟಂದ ಈ ನೆರವಲ್. ಮುಸುರಿಯವರ ಎರಡು ಹಾಡುಗಳನ್ನು ನೆನೆಯದವರಿಲ್ಲ. ಒಂದು ನಗುಮೋಮು, ಇನ್ನೊಂದು ಎಂಥ ವೇಡುಕೊಂದು ರಾಘವ ಸರಸ್ವತಿ ಮನೋಹರಿ.
ನಗುಮೋಮು ಗನಲೇನಿ. ಇದು ತ್ಯಾಗರಾಜರ ಒಂದು ರಚನೆ, ಆಭೇರಿ ರಾಗದಲ್ಲಿದೆ. ಇದನ್ನು ಹಾಡುವಾಗ ಮುಸುರಿಯವರು ಚತುಶ್ರುತಿ ದೈವತ ಇದ್ದು ಹಾಡಿದ್ದಾರೆ. ತುಂಬ ಜನ ಇದನ್ನು ಟೀಕೆ ಮಾಡಿದರು. ಮುಸುರಿಯವರು ಆಭೇರಿಯನ್ನೇ ಬದಲಾಯಿಸಿಬಿಟ್ರು ಅಂತ ಮುಸುರಿಯವರಿಗೆ ಟೀಕೆ ಮಾಡಿದ್ದಾರೆ. ಯಾಕಂದರೆ ಅದಕ್ಕೆ ಶುದ್ಧ ದೈವತ ಬರಬೇಕು, ಅದರ ಬದಲು ಚತುಶ್ರುತಿ ದೈವತ ಹಾಕಿದ್ರಿ ಅಲ್ಲ, ಇವರಿಗೆ ಆ ಹಕ್ಕಿದೆಯೋ, ತ್ಯಾಗರಾಜರು ಮಾಡಿದ್ದನ್ನು ಇವರು ಚೇಂಜ್ ಮಾಡಿದ್ದು ಯಾಕೆ ಅಂತ. ನಿಜ ಹೇಳಬೇಕಾದ್ರೆ ಸಂಗೀತದಲ್ಲಿ ಸಂಗ್ರಹ ಚೂಡಾಮಣಿ ಅಂತ ಒಬ್ಬ ಗೋವಿಂದಾಚಾರ್ಯ ಪುಸ್ತಕ ಬರೆದಿದ್ದಾನೆ. ಸಂಗ್ರಹ ಚೂಡಾಮಣಿ, ಇದರಲ್ಲಿ ಈ ಗೋವಿಂದಾಚಾರ್ಯ ಎಲ್ಲ ರಾಗಗಳಿಗೆ, ಮೇಳ ಮತ್ತು ಜನ್ಯ ಕೆಲವು ರಾಗಗಳಿಗೆ ಲಕ್ಷಣಗೀತೆ ಬರೆದಿದ್ದಾನೆ. ಆ ಲಕ್ಷಣಗೀತೆಯಲ್ಲಿ ಆಭೇರಿಗೆ ಚತುಶ್ರುತಿ ದೈವತವನ್ನೇ ಹಾಕಬೇಕು ಅಂತೇಳಿಯೇ ಹೇಳಿದೆ, ವಿನಃ ಶುದ್ಧ ದೈವತ ಅಲ್ಲ. ಆಯಿತು, ದೀಕ್ಷಿತರ ಪರಂಪರೆಯಲ್ಲಿ ಅಂದರೆ ವೆಂಕಟಮಖಿ, ಮುದ್ದು ವೆಂಕಟಮಖಿ ಈ ಪರಂಪರೆಯಲ್ಲಿ ಬರುವಾಗ ಶುದ್ಧ ದೈವತದ ಪ್ರಯೋಗ ಇದೆ. ದೀಕ್ಷಿತರು ಈ ಪರಂಪರೆಯನ್ನೇ ಅನುಸರಿಸಿ ವೀಣಾಭೇರಿ ಅಂತ ಒಂದು ಹಾಡು, ಆಭೇರಿದ್ದೊಂದು ರಾಗ ಆಭೇರಿಯಲ್ಲಿ ಸೃಷ್ಟಿ ಮಾಡಿದರು. ಇದಕ್ಕೆ ಶುದ್ಧ ದೈವತ ಇದೆ. ಈ ಪರಂಪರೆಯಲ್ಲಿ ಬಂದಂತಹ ಆಭೇರಿಗೆ ಶುದ್ಧ ದೈವತವನ್ನೇ ಹಾಕುವುದು ಪದ್ಧತಿಯಾಗಿ ಹೋಗಿರಬೇಕು. ಆದರೆ ತ್ಯಾಗರಾಜರು ಶುದ್ಧ ದೈವತವನ್ನು ಹಾಡಿದರೋ ಚತುಶ್ರುತಿ ದೈವತವನ್ನು ಹಾಡಿದರೋ ಅಂತ ಹೇಳುವಂಥದ್ದು ಇನ್ನೂ ನಿಷ್ಕರ್ಷೆಯಾಗಿ ಸಮಾಧಾನಕರವಾದಂಥ ಉತ್ತರ ಯಾರೂ ಸರಿಯಾಗಿ ನೀಡಿಲ್ಲ. ಯಾಕಂದರೆ ವಾಲಾಜಪೇಟೆ ಆಗಲಿ, ಉಮಾಯಾಳಪುರಂ ಆಗಲಿ, ಬೇರೆ ಬೇರೆ ಶಿಷ್ಯ ಪರಂಪರೆಯಿಂದ ಬಂದಂತಹ ಬೇರೆ ಬೇರೆ ಲಿಖಿತ ವಿಚಾರಗಳನ್ನು ನೋಡಿದಾಗ ತ್ಯಾಗರಾಜರು ಶುದ್ಧ ದೈವತವನ್ನು ಬಳಸಿದರೋ ಚತುಶ್ರುತಿ ದೈವತವನ್ನು ಬಳಸಿದರೋ ಅಂತ ಹೇಳುವಂಥದ್ದು ಸ್ಪಷ್ಟ ಇಲ್ಲ. ಪ್ರಾಯಶಃ ಸಭೇಶ ಅಯ್ಯರವರ ಮೂಲಕ ಮುಸುರಿಯವರಿಗೆ ಚತುಶ್ರುತಿ ದೈವತ ಪ್ರಯೋಗವನ್ನೇ ಕೊಟ್ಟಿದ್ದಿರಬೇಕು. ಆದ್ದರಿಂದ ಮುಸುರಿಯವರು ಚತುಶ್ರುತಿ ದೈವತವನ್ನೇ ಸೇರಿಸಿಬಿಟ್ಟು ಆ ಬೇರಿಯನ್ನು ಹಾಡಿದ್ದಾರೆ. ನಗುಮೋಮೋ ಗನಲೇನಿ ಕೃತಿ ಮುಸುರಿಯವರಿಂದ ರಾತ್ರಿ ಬೆಳಗಾಗೋದರೊಳಗೆ ಪ್ರಸಿದ್ಧವಾಗಿ ಹೋಯಿತು. ಆ ಚತುಶ್ರುತಿ ದೈವತವನ್ನು ಪ್ರಾಯಶಃ ಆ ಬೇರಿಯಲ್ಲಿ ಹೆಚ್ಚು ಜನ ಕೇಳಿದ್ದಿರಲಿಕ್ಕಿಲ್ಲ. ಆ ಬೇರಿಯನ್ನು ಹೆಚ್ಚಾಗಿ ಶುದ್ಧ ದೈವತವನ್ನು ಬಳಸಿಯೇ ಮಾಡ್ತಾ ಇದ್ದದ್ದು ಇದ್ದಿರ್ಬೋದು. ಶ್ಯಾಮಶಾಸ್ತ್ರಿಗಳ ಪರಂಪರೆಯಿಂದಾಗಲಿ, ದೀಕ್ಷಿತರ ಪರಂಪರೆಯಿಂದಾಗಲಿ ಪ್ರಾಯಶಃ ಶುದ್ಧ ದೈವತದ ಬಳಕೆ ಮಾಡಿಕೊಂಡೇ ಹಾಡಿದ್ದಿರಬೇಕು. ಆದರೆ ಮುಸುರಿಯವರು ಅದನ್ನೇ ಚತುಶ್ರುತಿ ದೈವತಕ್ಕೆ ಹಾಕಿದಾಗ ತುಂಬ ಕರುಣಾನಂದಕರವಾಗಿ ಕಂಡಿತು, ಜನಮಾನ್ಯವಾಯಿತು. ಆ ದಿವಸದಿಂದ ಇವತ್ತಿನವರೆಗೆ ನಮಗೆ ಆಭೇರಿ ಅಂತೇಳಿ ಹೇಳಿದರೆ ಇವತ್ತಿನ ಆಭೇರಿ ಚತುಶ್ರುತಿ ದೈವತವನ್ನು ಹೊಂದಿದ್ದೇ ಆಗಿದೆ. ಸಮನ್ವಿ ಅದರ ಒಂದು ಡೆಮಾನ್ಸ್ಟ್ರೇಷನನ್ನು ಈಗ ಮಾಡಿ ತೋರಿಸ್ಲಿಕ್ಕಿದ್ದಾಳೆ. ನಗುಮೋಮೋದಲ್ಲಿ ಚತುಶ್ರುತಿ ದೈವತ ಹಾಕಿ ಹಾಡಬೇಕು. ಬಾ, ಶ್ರುತಿ ಮಾಡ್ಕೊಂಡು ನಗುಮೋಮೋ ಗನಲೇನಿಯನ್ನು ಚತುಶ್ರುತಿ ದೈವತ ಈಗ ಹಾಡುವ ಹಾಗೆ ಇರುವಂಥ ಒಂದು ಲೈನನ್ನು ಹಾಡಿದರು. ನಗುಮೋಮೋ ಗನಲೇನಿ ನಾಜಾಲಿ ದೆಲಿಸಿ, ಸ್ವರ ಅದನ್ನೇ ಸ್ವರ, ಪಪ ನಿದ ಪಪ ನಿನಿ ದ ಪ ಮ ಗ ಗ ಸರಿ ಸ ನಿ ಸ ಗರಿ ಸ ಸ ಗ ಮ ಗ ಮ ಪ. ಅದನ್ನೇ ಶುದ್ಧ ದೈವತ ಹಾಕಿ ಟ್ರೈ ಮಾಡ್ತೀಯಾ? ನಗುಮೋ ಮೂಗನಲ್ಲೇ ನೀ ನಾ
ಇದು ನಗು ಮೊಮ್ಮದ ಎರಡು ಕವಲುಗಳು ಅಂತ ಹಿಡಿದುಕೊಳ್ಳುವ ಒಂದು ಶುದ್ಧ ಒಂದು ಚತುಶ್ರುತಿ ದೈವತವನ್ನು ಬಳಸಿದ್ದು ಮೊದಲನೆಯದು ಶುದ್ಧ ದೈವತವನ್ನು ಬಳಸಿದ್ದು ಎರಡನೆಯದನ್ನು ಸಮನ್ವಿ ಈಗ ಹಾಡಿದ್ದಾಳೆ ಇದರಲ್ಲಿ ಮೊದಲನೆಯದನ್ನು ಚತುಶ್ರುತಿ ದೈವತ ಇದ್ದದ್ದನ್ನು ಮುಸುರಿಯಾದಿಯಾಗಿ ಎಲ್ಲರೂ ಹಾಡ್ತಾ ಬಂದಿದ್ದಾರೆ ಆದರೆ ವೇದವಳ್ಳಿ ಮಾಮಿ ಇನ್ನೂ ಇದನ್ನು ಶುದ್ಧ ದೈವತ ಇಟ್ಟುಕೊಂಡೇ ಆ ಬೇರೆಯನ್ನು ಹಾಡಿದ್ದನ್ನು ನಾವೇ ಕೇಳಿದ್ದೇವೆ ಹಾಗೊಂದು ಪರಂಪರೆಯಲ್ಲಿ ಅದು ಬಂದು ಹೋಗಿದೆ ಏನೇ ಇರಲಿ ನಗು ಮೊಮ್ಮೋ ಖ್ಯಾತಿಯ ಮುಸುರಿ ನೆರವಲ್ಲು ಮಾಡಿದ ಜಾಗ ಗಗನಾನಿಕಿ ಲಕು ಜಗಮೇಲೆ ಪರಮಾತ್ಮ ಆ ಜಾಗ ಹಾಗೆ ಗಗನಾನಿಕಿ ಲಕು ಬಹುದೂರಂ ಈ ಜಾಗದಲ್ಲಿಯೂ ಕೂಡ ಮುಸುರಿಯವರು ನೆರವಲ್ಲು ಮಾಡ್ತಾಯಿದ್ರು ಅಲ್ಲಿ ಅದರ ಅರ್ಥ ಇಷ್ಟೇ ಆಫ್ಟರ್ ಹಿಯರಿಂಗ್ ಆಫ್ಟರ್ ಸೀಯಿಂಗ್ ಮೀ ನನ್ನನ್ನು ನೋಡಿದ ನಂತರ ನಿಮಗೆ ನನಗೆ ಕರುಣೆ ತೋರಿಸ್ಬೇಕು ದರ್ಶನ ಕೊಡಬೇಕು ಅಂತ ಕಾಣಲಿಲ್ವೋ ಅಂತ ತ್ಯಾಗರಾಜರು ಶ್ರೀರಾಮನ ಹತ್ರ ಹೇಳ್ತಾರೆ ಅವರ ಅಳಲು ಹೀಗಿದೆ ನನ್ನನ್ನು ಕಡೆಗಣಿಸಿ ಕಿರು ನಗುತ್ತಿರುವೆಯ ರಾಮ ಅಂತ ನಗು ಮೊಮ್ಮು ನನ್ನನ್ನು ಕಡೆಗಣಿಸಿ ಏ ನನ್ನ ಕ್ಯಾರೆ ಇಲ್ವಾ ನಿಮಗೆ ಅಂತ ಹೇಳುವಂಥ ಒಂದು ಲೈನ್ ಅದು ಅದರಲ್ಲಿ ಗಗನಾನಿಕಿ ಲಘು ಬಹುದೂರಂ ಬನಿನಾಡೋ ಇದರಲ್ಲಿ ವೇರಿಯೇಷನ್ಸು ಮಾಡಿ ಮಾಡಿ ಇಡೀ ಜನರನ್ನು ಬೇರೆ ಲೋಕಕ್ಕೆ ಕರ್ಕೊಂಡು ಹೋದ್ರಂತೆ ಮುಸುರಿಯವರು ಸಿ ವಿ ನರಸಿಂಹನ್ ಅಂತ ಒಬ್ಬರು ದೊಡ್ಡ ಪೊಲಿಟಿಕಲ್ ಒಬ್ಬ ಮನುಷ್ಯ ಕೂಡ ಹೌದು ಅವರು ಲವ್ ಎಟ್ ಫಸ್ಟ್ ಸೌಂಡ್ ಅಂತ ಹೇಳಿದ್ದಾರೆ ಮುಸುರಿಯವರ ಈ ಒಂದು ವಾಕ್ಯವನ್ನು ಕೇಳಿ ಗಗನಾನಿಕಿಲಕು ಬಹುದೂರಂ ಇದನ್ನು ಕೇಳಿ ನಾನು ಮುಸುರಿಗೆ ಅಡ್ಡಬಿದ್ದೆ ಲವ್ ಎಟ್ ಫಸ್ಟ್ ಸೌಂಡ್ ಅಂತ ಅವರಿಗೆ ಬೇಸರ ಏನು ಅಂತ ಹೇಳಿದರೆ ಮುಸುರಿಯವರ ನಗು ಮೊಮ್ಮೋ ಆಗಲಿ ಸರಸ್ವತಿ ಮನೋಹರಿ ಆಗಲಿ ನಮ್ಮ ಯೂಟ್ಯೂಬಿಗೆ ಸರಿಯಾಗಿ ಬರಲಿಲ್ಲ ಅಂತ ರೆಕಾರ್ಡಿಂಗ್ ಆಗುವ ಸಮಯಕ್ಕಾಗುವಾಗ ಮುಸುರಿಯವರಿಗೆ ಹಾಡಲಿಕ್ಕೆ ಆಗ್ತಿರಲಿಲ್ಲ ಅದು ಬರಲಿಲ್ಲ ಸಾವಿರದ ಒಂಬೈನೂರ ಮೂವತ್ತೇಳರವರೆಗೆ ಮುಸುರಿಯವರು ಚೆನ್ನಾಗಿ ಹಾಡ್ತಾಯಿದ್ರು ಮತ್ತು ಅವರಿಗೆ ಪ್ಲೂರಿಸಿ ಅಂತ ಹೇಳುವಂಥ ಒಂದು ಶ್ವಾಸಕೋಶದ ಕಾಯಿಲೆ ಇದ್ದದರಿಂದ ಹಾಡಲಿಕ್ಕಾಗಲಿಲ್ಲ ಸರಸ್ವತಿ ಮನೋಹರಿ ಒಂದು ಶಂಕರಾಭರಣದ ಜನ್ಯ ಒಂದು ರಾಗ ಹಾಡು ಸ್ವರ ಆರೋಹಣ ಅವರೋಹಣ ಹೇಳು ಸರಿ ಗಮದ ಸದನಿ ಪ ಮಗರಿ ಸ ಹರಿಕಾಂಬೋಜಿ ಜನ್ಯ ಈ ಸರಸ್ವತಿ ಮನೋಹರಿ ಅತ್ಯಂತ ಸಣ್ಣ ರಾಗ ಇದು ಈ ಮುಸುರಿಯವರ ಕೈಗೆ ಸಿಕ್ಕಿ ಅದಾದಂಥ ಸ್ವರೂಪ ಅದ್ಭುತವಾದದ್ದು ಮತ್ತು ಕೇಳಿದವರೆಲ್ಲರೂ ಇದನ್ನು ಬೆಚ್ಚಿಬಿದ್ದಿದ್ದಾರೆ ಇದು ಯಾವ ನಮೂನೆಯ ಹಾಡುಗಾರಿಕೆ ಅಂತ ಅಲ್ಲಿ ಚಿಂತ ದೀರ್ಚುಟ ಕೆಂತ ಮೋಡಿರ ಅಂತ ಹೇಳುವಂಥ ಒಂದು ಜಾಗ ಇದೆ ಇದನ್ನು ತುಂಬ ಜನ ಸಂಗೀತ ಹಾಡಿದ್ದಾರೆ ಅದು ಸುಮ್ಮನೆ ಹೇಳಿಕೊಂಡು ಹೋಗೋದು ಅಷ್ಟೆ ಚಿಂತ ದೀರ್ಚುಟ ಕೆಂತ ಮೋಡಿರ ಚಿಂತ ದೀರ್ಚುಟ ಎಂತ ಮಾಡಿರ ಚಿಂತ ದೀರ್ಚೂಟಕೋ ಎಂತ ಮಾಡಿ
ಸ್ವಲ್ಪ ಒಂದೆರಡು ಮಾಡಿ ಚಿಂತೆ ದೀರ್ ಚೋಟ ಚಿಂತೆ ದೀರ್ ಚೋಟ ಎಂತ ಮಾಡಿರ ಚಿಂತೆ ದೀರ್ ಚೋಟ ಎಂತ ಮಾಡಿರ ಚಿಂತೆ ದೀರ್ ಚೋಟ ಇದು ಸರಸ್ವತಿ ಮನೋಹರಿಯ ಈಗಿನ ರೂಪ. ಇದಕ್ಕಿಂತ ಸ್ವಲ್ಪ ಹಿಂದಿನ ರೂಪವನ್ನು ಮುಸುರಿಯವರ ನೇರ ಶಿಷ್ಯರಾದ ಟಿ ಕೆ ಗೋವಿಂದರಾವ್ ಅವರ ಬಾಯಲ್ಲಿ ನೀವು ಕೇಳಬೇಕು. ಮುಸುರಿಯವರದ್ದು ಆ ಧ್ವನಿ ಬೇಡ, ಅದು ಆಮೇಲೆ ನೋಡೋಣ. ಟಿ ಕೆ ಗೋವಿಂದರಾವ್ ಅವರ ಧ್ವನಿಯಲ್ಲಿ ಈಗ ಕೇಳಿ. ಎಂತ ವೇಡು ಕೊಂದು ರಾಘವ, ಅದರ ಚಿಂತ ನೀರ್ಚುಟ ಉಂಟಲ್ಲ ಗೋವಿಂದ. ನೋಡಿ ಆ ಮೋಡಿ ನೋಡಿ, ಮುಸುರಿಯವರ ಬಾಣಿ, ಮುಸುರಿಯವರ ಪಾಠದಲ್ಲಿ ಟಿ ಕೆ ಗೋವಿಂದರಾವ್ ಅವರ ಈ ಮೋಡಿ. ಇದು ಸ್ವಲ್ಪ ಹಳೆಯ ಧ್ವನಿ. ಮುಸುರಿಯವರದು ಸಿಕ್ತಾ ಮುಸುರಿಯವರ ಬಾಯಿಯಲ್ಲೇ ಎಲ್ಲೋ ಒಂದು ಮಾಡಿದಂತಹ ಧ್ವನಿ ಮುದ್ರಿಕೆ. ಅಂದರೆ ಗ್ರಾಮ್ಫೋನ್ ರೆಕಾರ್ಡಿಂದ ಮಾಡಿದ್ದಲ್ಲ ಇದು, ಎಲ್ಲೋ ಅನೊಫಿಷಿಯಲ್ ಆಗಿ ಮಾಡಿದಂಥ ರೆಕಾರ್ಡಿಂಗ್ನಲ್ಲಿ. ಸ್ವಲ್ಪ ಕೇಳಿ. Thank you.
ಚೌಡಯ್ಯನವರ ವಯಲಿನ್, ಮುಸುರಿಯವರ ರಿಲ್ಯಾಕ್ಸಿಂಗ್ ಹಾಡು. ಅದು ಮುಸುರಿಯವರ ಬಲ. ಅವರು ಚೆನ್ನಾಗಿ ಹಾಡ್ತಾ ಇರುವಂಥ ವೇಳೆ ರೆಕಾರ್ಡ್ ಆಗದೆ ಹೋದದ್ದು ನಮ್ಮ ದೌರ್ಭಾಗ್ಯ. ಹೀಗೆ ಸರಸ್ವತಿ ಮನೋಹರಿಯ ಜೊತೆಗೆ ನಗುಮೋಮೋದರ ಜೊತೆಗೆ ಇನ್ನೊಂದು ಅಷ್ಟೇ ಪರಿಣಾಮಕಾರಿಯಾಗಿ ಜನರಲ್ಲಿ ಹುಚ್ಚೆಬ್ಬಿಸಿದಂತಹ ರಾಗ ಕಾಂಬೋದಿ ತಿರುವಡಿ ಶರಣಂ. ದಿನ ಬೆಳಗಾಗೋದ್ರೊಳಗೆ ಹಾಟ್ ಕೇಕ್ ಅಂತೇಳಿ ಹೇಳ್ತಾರಲ್ಲ, ಹಾಗೆ ಮುಸುರಿಯವರ ಧ್ವನಿ ಮುದ್ರಿಕೆಗಳು ಖರ್ಚಾಗಿದ್ದಾವೆ. ತಿರುವಡಿ ಶರಣಂ. ನಾಡಾ ದಿನ ಮಾಟ ಜನರಂಜನಿ, ತಲಕು ವಚ್ಚಿನ ಬಾದ ಎನ್ನುವಲ್ಲಿ ಒಂದು ನೆರವಲ್ಲು ಮಾಡಿದ ಸ್ಮರಣೆಯನ್ನು ಹಳಬರೆಲ್ಲರೂ ನೆನೆದುಕೊಳ್ತಾರೆ. ಅವರ ತೋಡಿ ಎಂದುದಾಗಿ ನಾಡೋ ಅನಿರ್ವಚನೀಯವಾದದ್ದು ಅಂತ ಎಲ್ಲರೂ ಒಪ್ಪಿಕೊಳ್ತಾರೆ. ಡಾಕ್ಟರ್ ಶ್ರೀಪಾದ ಪಿನಾಕಪಾಣಿಯವರು ಈ ಸರಸ್ವತಿ ಮನೋಹರಿ ರಾಗದ ಚಿಂತ ದೀರ್ಚುಟಕ್ಕೆ ಅಂತ ಮೂಡಿರ ಈ ಲೈನನ್ನು ಎಕ್ಸ್ಪ್ಯಾಂಡ್ ಮಾಡಿದ, ನೆರವಲ್ ಮಾಡಿದಂತಹ ಮೋಡಿಯನ್ನು ಕೇಳಿ, ಇಫ್ ದಿಸ್ ಈಸ್ ವಾಟ್ ನೆರವಲ್ ಈಸ್, ಐ ಮಸ್ಟ್ ಲರ್ನ್ ದಿಸ್ ಟೆಕ್ನಿಕ್ ಅಂತ ಶ್ರೀಪಾದ ಪಿನಾಕಪಾಣಿಯವರು, ಅಂಥ ದೊಡ್ಡ ವಿದ್ವಾಂಸ, ಐ ಮಸ್ಟ್ ಲರ್ನ್ ದಿಸ್ ಟೆಕ್ನಿಕ್ ಅಂತ ಉಚ್ಚರಿಸುತ್ತಾರೆ. ಸಿ ವಿ ನರಸಿಂಹನ್ ತುಂಬ ಬೇಸರ ಮಾಡಿಕೊಂಡಿದ್ದಾರೆ, ಮುಸುರಿ ಹ್ಯಾಡ್ ನಾಟ್ ರೆಕಾರ್ಡೆಡ್ ದಿಸ್ ಸರಸ್ವತಿ ಮನೋಹರಿ ಅಂತ ಹೇಳುವಂಥದ್ದು. ಇದು ನೀವು ಕೇಳಿರೋದು ಈಗ ಯಾವುದೋ ಒಂದು ಪರ್ಸನಲ್ ರೆಕಾರ್ಡಿಂಗ್ನಲ್ಲಿ ಆದ ಒಂದು ನಾಲ್ಕು ತುಣುಕು ಲೈನು ಅಷ್ಟೇ. ಮುಸುರಿಯವರು ಹೇಳ್ತಿದ್ರು, ಸಾಹಿತ್ಯಕ್ಕೆ ಅತಿ ಹೆಚ್ಚು ಒತ್ತು ಕೊಟ್ಟು ನಾನು ನೆರವಲ್ಲು ಮಾಡುವಾಗ ಎಲ್ಲರೂ ಕಮೆಂಟ್ ಮಾಡ್ತಾರೆ, ಎಸ್ಥೆಟಿಕ್ಸ್ ಜಾಸ್ತಿ ಆಯಿತು, ಗ್ರಾಮರ್ ಹತ ಆಯಿತು ಅಂತ ಹೇಳುವಂಥ ಪುಕಾರು. ಹಾಗಾದರೆ ನಾನು ಸಹ ಒಂದು ಹೇಳ್ತೇನೆ, ರಾಗ ಮತ್ತು ತಾಳದ ತಾಂತ್ರಿಕತೆಗೇ ಹೆಚ್ಚು ಒತ್ತು ಕೊಟ್ಟು ಮಾಡಿದರೆ ಅದು ದೊಡ್ಡ ತೊಂದರೆ ಸಂಗೀತಕ್ಕೆ. ನಿಮಗಿದು ತೊಂದರೆ ಅಂತ ಕಾಣ್ತದೆ ಅಂತ ಆದರೆ ನನಗೆ ಅದು ಕಾಣ್ತದೆ ಇದು ಸಹ ದೊಡ್ಡ ತೊಂದರೆ ಅಂತ. ಸಾಹಿತ್ಯಕ್ಕೆ ಅತಿ ಹೆಚ್ಚು ಒತ್ತು ಕೊಟ್ಟು ಸಂಗೀತಕ್ಕೆ ತೊಂದರೆ ಆಗುವುದರಷ್ಟೇ ಪರಿಣಾಮ ಸಂಗೀತದ ರಾಗತಾಳ ತಾಂತ್ರಿಕತೆಗೆ ಹೆಚ್ಚು ಒತ್ತು ಕೊಟ್ಟು ಮಾಡಿದರೆ ಆಗುತ್ತದೆ ಅಂತೇಳಿ ಹೇಳುವಂಥದ್ದು ನೆನಪಿಟ್ಟುಕೊಳ್ಳಿ ಅಂತ ಎಚ್ಚರಿಸಿಬಿಡ್ತಾರೆ. ಅತಿರೇಕ ಎರಡರಕ್ಕೂ ಸಲ್ಲದು. ನಾನು ಅತಿರೇಕ ಮಾಡಲಿಕ್ಕೆ ಹೋಗಲಿಲ್ಲ, ಅದರಲ್ಲಿ ಬರುವಂಥ ಸಂಚಾರಿ ಭಾವದ ನೆರವಲ್ ಸಂಗತಿಗಳನ್ನು ನಾನು ಹೊರಗೆ ತರುವುದಕ್ಕೆ ಪ್ರಯತ್ನಿಸಿದ್ದೇನೆ ಅಂತ ಹೇಳುವಂಥದ್ದನ್ನು ಬಹಳ ಪ್ರಾಮಾಣಿಕವಾಗಿ ಮುಸುರಿಯವರು ಒಪ್ಪಿಕೊಂಡಿದ್ದಾರೆ. ಸ್ವಾತಿತಿರ್ನಾಳರ ರಚನೆಗಳನ್ನು ಪ್ರಪ್ರಥಮ ಬಾರಿಗೆ ಹೊರತಂದದ್ದೇ ಮುಸುರಿಯವರು. ಇದನ್ನು ಶಮ್ಮಂಗುಡಿ ಅವರು ಮತ್ತು ಮುತ್ತಯ್ಯ ಭಾಗವತರು ಹೊರಗೆ ತಂದರು ಅಂತ ಹೇಳುವಂಥದ್ದು ಪ್ರಚಲಿತವಾಗಿದ್ದಂಥ ಒಂದು ಪ್ರತೀತಿ. ಆದರೆ ಟಿ ಕೆ ಜಿ ಅವರು ಹೇಳ್ತಾರೆ, ಟಿ ಕೆ ಗೋವಿಂದರಾವ್ ಅವರು ಹೇಳ್ತಾರೆ, ಅದನ್ನು ಪ್ರಪ್ರಥಮ ಬಾರಿಗೆ ಹೊರಗೆ ತಂದದ್ದೇ ಮುಸುರಿಯವರು ಅಂತ. 1942 ಆಗ ಅವರ ವಾಯಸ್ಸು ಸ್ವಲ್ಪ ಕಷ್ಟಕ್ಕೆ ಬಿದ್ದಿದೆ, ಸ್ವಾತಿ ತಿರುನಾಳು ಉತ್ಸವದಲ್ಲಿ ಅವರು ಹಾಡಿದ್ದಾರೆ, ಮುಸುರಿಯವರು ಹಾಡಿದ್ದಾರೆ. ಅವರು ಕಾಂಪ್ಲೆಕ್ಸ್ ತಾಳದ ಯಾವ ಗೋಜಿಗೂ ಹೋಗುವವರಲ್ಲ, ಅದನ್ನು ಅವಾಯ್ಡ್ ಮಾಡಬೇಕು. ಪಲ್ಲವಿ ಎಲ್ಲ ಹಾಡಿ ಅಷ್ಟು ಕಾಂಪ್ಲೆಕ್ಸ್ ತಾಳದ ಪಲ್ಲವಿಯನ್ನೆಲ್ಲ ಹಾಡೋದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಿದ್ರು ಮುಸುರಿಯವರು.
ಯಾಕಂದರೆ ಅವ್ರು ಹೇಳೋದು ಮೈಂಡ್ ಗೆಟ್ಸ್ ಡೈವರ್ಟೆಡ್ ಫ್ರಮ್ ಮನೋಧರ್ಮ. ಸಿಮಿಲರ್ಲಿ ಮ್ಯಾಥಮೆಟಿಕಲ್ ಕೋರ್ವೇಸ್ ಇಟ್ ಇಸ್ ಬೆಸ್ಟ್ ಲೆಫ್ಟ್ ಟು ಪರ್ಕಷನಿಸ್. ಅದು ಮೃದಂಗ ತಾಳವಾದ್ಯದವರಿಗೆ ಬಿಟ್ಬಿಡಿಯಲ್ಲ, ನೀವು ಯಾಕೆ ಹಾಡಿ ಸಂಗೀತದ ಮನೋಧರ್ಮವನ್ನು ತಲೆ ಕೆಡಿಸ್ತೀರಿ, ಅತಿರೇಕಾಯ್ತಲ್ಲ ಅಂತ ಹೇಳುವಂಥದ್ದನ್ನು ಮುಸುರಿ ಅವರು ಹೇಳಿದ್ದಾರೆ. ನೋಡಿ, ನಾನು ಇಷ್ಟು ಹೊತ್ತು ನೆರವಲ್ಲಂದರೆ ಎಂಥದ್ದು, ನೆರವಲ್ಲಿ ಹೇಗೆ ಮಾಡೋದು, ಈಗಿನ ಕಾಲದ ಸಮನ್ವಿ ಹೇಗೆ ಹಾಡ್ತಾಳೆ, ಅದರ ಹಿಂದೆ ಟಿ ಕೆ ಜಿಯವರು ಹೇಗೆ ಹಾಡಿದರು, ಅದರ ಹಿಂದೆ ಮುಸುರಿಯವರು ಹೇಗೆ ಹಾಡಿದರು ಅಂತ ಹೇಳುವಂಥ ಒಂದು ಸಣ್ಣ ಸ್ಕ್ಯಾನ್ ಥ್ರೂ ವ್ಯೂವನ್ನು ಕೊಟ್ಟೆ. ಅದರ ಜೊತೆಗೆ ಮುಸುರಿಯವರು ಹೇಳಿದಂಥ ಒಂದು ಎಚ್ಚರಿಕೆಯ ಗಂಟೆಯನ್ನು ನಾನು ಇಲ್ಲಿ ಹೇಳಿದ್ದೇನೆ. ನಮ್ಮ ಕರ್ನಾಟಕ ಸಂಗೀತ ನಡೆದು ಬಂದ ದಾರಿಯಲ್ಲಿ ಇದೊಂದು ದೊಡ್ಡ ಮೈಲುಕಲ್ಲು ಅಂತ ಇಟ್ಟುಕೊಳ್ಬೇಕು ನಾವು. ಯಾಕಂದರೆ ಅರಿಯಾಕುಡಿಯವರಿದ್ದಾಗ ಮಹಾರಾಜಪುರಂ ವಿಶ್ವನಾಥಯ್ಯರ್, ಚೆಂಬೈ ವೈದ್ಯನಾಥ ಭಾಗವತರ್ ಮತ್ತು ಮುಸುರಿ ಸುಬ್ರಹ್ಮಣ್ಯ ಅಯ್ಯರ್, ಮೂರು ಜನ ತಾಳದ ಪ್ರಾಧಾನ್ಯತೆಗೆ ಹೆಚ್ಚು ಅತಿರೇಕ ಒತ್ತು ಕೊಡುವುದನ್ನು ಪ್ರಶ್ನೆ ಮಾಡಿದವರು. ಅರಿಯಾಕುಡಿಯವರು ಹಿ ವಾಸ್ ಅ ಸ್ಟ್ರಿಕ್ಟ್ ಡಿಸಿಪ್ಲಿನೇರಿಯನ್ ಆ್ಯಂಡ್ ದ ಡಿಕ್ಷನ್ ಟು ದ ಟ್ರೆಡಿಷನ್ ಈಸ್ ಅದು ಜಾಸ್ತಿ ಬರಬ್ಬರಿ. ಆದರೆ ಈ ಮೂರು ಜನ ಇವರ ಕಾಲದಲ್ಲೇ ಇದ್ದವರು. ಅವರು ವಿಶ್ವನಾಥಯ್ಯರು ನಿಮ್ಗೆ ಗೊತ್ತು, ನಾನು ಕಳೆದ ಸಲನೇ ಹೇಳಿದ್ದೀನಿ, ಅವರು ಫ್ರೀಲ್ಯಾನ್ಸ್ ಮನುಷ್ಯ. ಚೆಂಬೈ ಸರ್ವಲಘುವಿನಲ್ಲಿ ವಾಯ್ಸ್ ಧ್ವನಿ ಪರಿಣಾಮದಲ್ಲಿಯೇ ಎಲ್ಲರನ್ನು ಗೆದ್ದವರು. ತಾಳದ ಇಂಟ್ರಿಕೆಸಿಗಳು ಅದು ಇದೆಲ್ಲ ಎಲ್ಲ ಮೃದಂಗ ಪಾಲ್ಗಾಟು ಮಣಿಯರಿಗೆ ಬಿಟ್ಟರು. ಅವರು ಮುಸುರಿಯವರು ಬಾಯಿ ಬಿಟ್ಟು ಹೇಳಿದರು, ಅದನ್ನು ಮೃದಂಗದವರಿಗೆ ಪರ್ಕಷನಿಸ್ಟ್ಗಳಿಗೆ ಬಿಡಿಯಪ್ಪ. ಯಾಕಂದರೆ ನಯನಾ ಪಿಳ್ಳೆಯವರು ಇದೇ ಕಾಲದಲ್ಲಿದ್ದವರು. ಕಾಂಚೀಪುರಂ ನಯನಾ ಪಿಳ್ಳೆಯವರು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದದ್ದು ಕಣಕ್ಕು ಲೆಕ್ಕಾಚಾರಗಳಲ್ಲಿ. ಪ್ರಾಯಶಃ ಇದೆಲ್ಲ ಬೇಡ ಅಂತ ಕಂಡಿರಬೇಕು. ಅದೆಲ್ಲ ಪ್ರಕಾಶನಿಸ್ಟ್ಗಳಿಗೆ ತಟ್ಟುವಾದ್ಯದವರಿಗೆ ಬಿಟ್ಟುಬಿಡಿ. ನಮ್ಮ ಈಗಿನ ಈ ಪ್ರಸ್ತುತ 21ನೇ ಶತಮಾನದ ಕಾಲದಲ್ಲಿ ನಾವು ಮುಸುರಿಯವರು ಹೇಳಿದ್ದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇರೋದನ್ನು ಟ್ರೆಂಡನ್ನು ನೋಡ್ತಾ ಇದ್ದೇವೆ. ಅಷ್ಟಕ್ಕೆ ಇಷ್ಟು ನಾನು ಪೀಠಕ್ಕೆ ಹಾಕಿದ್ದು. ಯಾಕಂದರೆ ಮುಸುರಿಯವರು ಭಾವಕ್ಕೆ ಕೊಡಿ, ಸಾಹಿತ್ಯವನ್ನು ಚೆನ್ನಾಗಿ ಮಾಡಿ, ಅದರಲ್ಲಿ ರಾಗವನ್ನು ತಗೊಂಡು ಬನ್ನಿ, ರಾಗ ಮೇಲ್ಗೈ ಸಾಧಿಸಿ ಸಾಹಿತ್ಯ ಹಿಂದೆ ಹಾಕೋದು ಬೇಡ. ನೆರವಲ್ ಮಾಡುವಾಗ ಅದನ್ನು ಒಟ್ಟೊಟ್ಟಿಗೆ ಅದನ್ನು ಎತ್ತರಿಸಿ, ಅದರ ಡೊಮೇನನ್ನು ಮೇಲೆ ಮಾಡಿ ಅಂಥೇಳಿ ಮುಸುರಿಯವರು ಹೇಳ್ತಾ ಇದ್ದಾರೆ. ಮುಸುರಿಯವರಿಗೆ ಎಂತೆಂಥ ಶಿಷ್ಯೋತ್ತಮರುಗಳಿದ್ದರು ಅಂತೇಳಿ ನೆನೆಸ್ಕೊಳ್ಳಿ. ಅವರ ಫಸ್ಟ್ ಶಿಷ್ಯ ಎಂ ಜಿ ಸೀತಾರಾಮನ್, ಸುಗುಣ ಪುರುಷೋತ್ತಮನ್, ಪುರಾಣಂ ಪುರುಷೋತ್ತಮ ಶಾಸ್ತ್ರಿ, ಹೈದರಾಬಾದ್ ಆಂಧ್ರಪ್ರದೇಶ್. ಬಾಂಬೆ ಸಿಸ್ಟರ್ಸ್ ಸಿ ಸರೋಜಾ ಸಿ ಲಲಿತಾ, ಡಾಕ್ಟರ್ ಮಣಿಕೃಷ್ಣ ಸ್ವಾಮಿ, ಕೆ ವಿ ನಾರಾಯಣಸ್ವಾಮಿ ಅವರ ಹೆಂಡತಿ ಪದ್ಮನಾರಾಯಣ ಸ್ವಾಮಿ, ಟಿ ಕೆ ಗೋವಿಂದರಾವ್, ಸುಗುಣ ವರದಾಚಾರಿ, ರುಕ್ಮಿಣಿ ರಮಣಿ, ಕೆ ಎಸ್ ವೆಂಕಟರಾಮನ್ ವೀಣೆ, ಸಿ ವಿ ನರಸಿಂಹನ್, ಆಮೇಲೆ ಮುಡಿಕೊಂಡಾನ್, ಕೆ ವಿ ಎನ್ ಅರಿಯಕುಡಿಯರ ಶಿಷ್ಯರಾದರೂ ಅವರೇ ಹೇಳಿಕೊಂಡ ಹಾಗೆ ಅವರು ಮುಸುರಿ ಪ್ರೇರಿತರು. ನಾನು ಹೇಳಿದ ಈ ಲಿಸ್ಟನ್ನು ನೋಡುವಾಗಲೇ ನಿಮಗೆ ಅಂದಾಜಾಗಬೇಕು ಈ ಮುಸುರಿಯ ಪ್ರಭಾವ ಎಷ್ಟು ಅಂತ. ವಿಚಿತ್ರ ನೋಡಿ, ಇವರು ಯಾರೂ ಮುಸುರಿಯವರ ಹಾಗೆ ಹಾಡುವುದಿಲ್ಲ, ಎಕ್ಸೆಪ್ಟ್ ಟಿ ಕೆ ಗೋವಿಂದರಾವ್. ಕೆ ವಿ ನಾರಾಯಣಸ್ವಾಮಿ, ಪಾಲ್ಗಾಡ್ ಕೆ ವಿ ನಾರಾಯಣಸ್ವಾಮಿ ಅವರು ಅರಿಯಕುಡಿಯ ಶಿಷ್ಯರಾದರೂ ಕೂಡ ಇವರು ನೆರವಲ್ನಲ್ಲಿ ನಿಷ್ಣಾತರು ಮುಸುರಿಯ ಹಾಗೆ. ಎಂ ಎಸ್ ಸುಬ್ಬಲಕ್ಷ್ಮಿಯವರು ಮುಸುರಿ ಪ್ರೇರಿತರು. ಎಲ್ಲಿಯವರೆಗೆ ಅಂತ ಹೇಳಿದರೆ, ಅದನ್ನು ಎಂ ಎಸ್ ಸುಬ್ಬಲಕ್ಷ್ಮಿಯವರು ಹಾಡಿದ್ದನ್ನು ಯಾರೋ ಒಬ್ಬರು ಗೊತ್ತಿಲ್ಲದವರು ಕೇಳಿ, ಸಂಗೀತ ತಿಳಿದವರು ಆದರೆ ಆ ವಾಯ್ಸ್ ಹೊಸ್ತಾಗಿದೆ ಎಂ ಎಸ್ ಅವರದು, ಅದನ್ನು ಕೇಳಿ ಅರೆ
ಇದ್ಯಾರು ಮುಸುರಿ ಹಾಗೆ ಹಾಡ್ತಾ ಇರೋದು ಅಂತ ಒಂದು ಆಶ್ಚರ್ಯವನ್ನು ಪ್ರಕಟಿಸಿದ್ದಿದೆ ದೊಡ್ಡ ವಿದ್ವಾಂಸರೇ. ಅಂದರೆ ಎಂ ಎಸ್ ಸುಬ್ಬಲಕ್ಷ್ಮಿಯೂ ಕೂಡ ಮುಸುರಿ ಪ್ರೇರಿತರು. ಸುಗುಣ ಪುರುಷೋತ್ತಮನ್ ಮುಸುರಿ ಪ್ರೇರಿತರೇ. ಅವರು ತಾಳದ ಇಂಟ್ರಿಕೆಸಿಸಿಗೆ ಹೋದರು ಸುಗುಣ ಪುರುಷೋತ್ತಮನ್. ಮಣಿಕೃಷ್ಣ ಸ್ವಾಮಿಯವರು ಮತ್ತು ಸುಗುಣ ವರದಾಚಾರ್ಯವರು ಪುರಾಣ ಪುರುಷೋತ್ತಮ ಶಾಸ್ತ್ರಿಯವರು ಆಮೇಲೆ ಮುಡಿಕೊಂಡಾನ್ ವೆಂಕಟರಾಮಯ್ಯರವರು ಇವರೆಲ್ಲರೂ ಸ್ವಲ್ಪ ಶಾಸ್ತ್ರದ ಬಗ್ಗೆ ಸ್ವಲ್ಪ ಹೆಚ್ಚು ಡಿಸಿಪ್ಲಿನ್ನ ಬಗ್ಗೆ ಸ್ವಲ್ಪ ವ್ಯಾಕರಣದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ತಪ್ಪಾಗದ ಹಾಗೆ ಹೆಚ್ಚು ಶ್ರಮಿಸಿದರು. ಆಗ ಮುಸುರಿಯವರಷ್ಟು ಭಾವವನ್ನು ಪ್ರಕಟಿಸೋದಕ್ಕೆ ಇವರಿಂದ ಸಾಧ್ಯ ಆಗಲಿಲ್ಲ ಅಂತ ನನ್ನ ಕೇಳವೆ ಹೇಳ್ತದೆ. ನಾನು ತಪ್ಪಿರ್ಬೋದು. ಆದರೆ ಟಿ ಕೆ ಗೋವಿಂದರಾವ್ ಅವರು ಶ್ರಮಿಸಿದರು. ಮುಸುರಿಯವರು ನೋಟೇಷನ್ ಹಾಕ್ಲಿಕ್ಕೆ ಕೂಡುದು ಅಂತೇಳಿ ಒಂದು ಮಾಡಿದಂಥ ಒಂದು ದೊಡ್ಡ ನಿಯಮ. ಟಿ ಕೆ ಗೋವಿಂದರಾವ್ ಅವರು ತ್ಯಾಗರಾಜರ, ದೀಕ್ಷಿತರ, ಶ್ಯಾಮಶಾಸ್ತ್ರಿಗಳ, ಅಣ್ಣಸ್ವಾಮಿ ಶಾಸ್ತ್ರಿಗಳ, ಸ್ವಾತಿ ತಿರುನಾಳರ, ವರ್ಣಗಳ ಎಲ್ಲವನ್ನು ಸಾವಿರಾರು ಕೃತಿ, ವರ್ಣ, ದರು ಇತ್ಯಾದಿಗಳನ್ನೆಲ್ಲ ಸಂಗ್ರಹಿಸಿ ನೋಟೇಷನ್ ಹಾಕಿ ಪುಸ್ತಕವೇ ಪ್ರಕಟ ಮಾಡಿಬಿಟ್ರು. ಮುಸುರಿ ಅವರಿಗೆ ಒಪ್ಪಿದ್ರೋ ಇಲ್ಲೋ ನನಗೆ ಗೊತ್ತಿಲ್ಲ. ಇದು ಮುಸುರಿ ಮತ್ತು ಮುಸುರಿಯ ಪೋಸ್ಟೆರಿಟಿ. ಪೋಸ್ಟೆರಿಟಿಯಲ್ಲಿ ತುಂಬ ವೈರುಧ್ಯಗಳನ್ನು ನಾನು ನೋಡ್ತಾ ಇದ್ದೇನೆ ಅಂತ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಭಾವ ಪ್ರಕಟ ಮಾಡುವಂಥದ್ದು ಅವಶ್ಯಕತೆ ಈಗಿನ ಸಂಗೀತಗಾರರಲ್ಲಿ ಕಡಿಮೆ ಕಾಣ್ತಾ ಇದೆ. ಅದು ಸಿನಿಮಾದವರು ಹಾಡಿದರೆ ಸಾಕು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದರೆ ಸಾಕು. ಭಾವ ಪ್ರಕಟತೆ ಏನಿದ್ದರೂ ಅವರಿಗೆ ಬಿಡುವ, ಲೈಟ್ ಮ್ಯೂಸಿಕ್ನವರಿಗೆ ಬಿಡುವ, ನಾವು ಗ್ರಾಮರ್ನಲ್ಲೇ ಇರೋಣ ಅಂತ ಸಂಗೀತಗಾರರು ತಿಳಿದ ಹಾಗೆ ಇದೆ. ನಾನು ತಪ್ಪಿರ್ಬೋದು, ಕ್ಷಮಿಸಿ. ಆದರೆ ಮುಸುರಿಯವರ ಆ ಒಂದು ಭಾವನೆ ನಮ್ಮಲ್ಲಿ ಮತ್ತೆ ಅನೂಚಾನವಾಗಿ ಬರಲಿಲ್ಲ ಅಂತ ಹೇಳುವಂಥದ್ದು ನನ್ನ ಗಮನಕ್ಕೆ ಬಂದದ್ದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮುಸುರಿಯವರು ಹೀಗೆ ನಮಗೊಂದು ದಾರಿ ತೋರಿಸಿದರೂ ದಾರಿಯಲ್ಲಿ ಕಲ್ಲು ಮುಳ್ಳುಗಳಿಂದಾಗಿ ಅರ್ಧದಲ್ಲಿ ನಿಂತ ದಾರಿಯನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಮುಸುರಿ ಅಪ್ರಸ್ತುತ ಖಂಡಿತ ಆಗಲಿಕ್ಕಿಲ್ಲ ಅಂತ ನನಗೊಂದು ಅನಿಸಿಕೆ. ಅದು ಕಾಲಚಕ್ರ. ಈಗಿನ ಕಾಲದ ಎಲ್ಲ ಯುವಕ ಯುವತಿಯರು, ಮಕ್ಕಳು ತಾಳದ ಲೆಕ್ಕಾಚಾರ ಮತ್ತು ಕಣಕುಗಳ ಸೆಳೆಗೆ ಸಿಕ್ಕು ಹಾಕಿಕೊಂಡು ಅವರಿಗಿಂತ ಹೆಚ್ಚು ಇವರು, ಇವರಿಗಿಂತ ಹೆಚ್ಚು ಅವರು ಮಾಡ್ತಾ ಈ ಕಣಕುಗಳ ರಾಶಿಯನ್ನೇ ತುಂಬಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ. ನಿಧಾನತೆಗೆ ಪ್ರಧಾನತೆ ಇಲ್ಲ, ವಿಳಂಬಕ್ಕೆ ಹೆಚ್ಚು ಗಮನ ಇಲ್ಲ. ಭಾವೋತ್ಕಟತೆ ಬಂದರೆ ಆಗಲಿ. ಆದರೆ ಅವರು ಹೇಳಿದ್ರಲ್ಲ ಆಗ ಒಂದು ಮಾತು ಹೇಳಿದರು, ಅದು ವೋಕಲ್ ಪ್ರೊವೆಸ್ ಆಗಬಾರದು ಅಂತ. ಇಟ್ ವಾ ನೆರವಲ್ ಆರ್ ದ ಸಿಂಗಿಂಗ್ ಈಸ್ ನಾಟ್ ಮೆಂಟ್ ಫಾರ್ ದ ಡಿಸ್ಪ್ಲೇ ಆಫ್ ವೋಕಲ್ ಪ್ರೊವೆಸ್ ಅಂತ. ಈ ನೆರವಲ್ ಸಿಂಗಿಂಗ್ ವೋಕಲ್ ಪ್ರೊವೆಸ್ಸಿಗಲ್ಲ ಇದು ಅಂತ, ನೀವು ಪ್ರದರ್ಶನ ಮಾಡ್ತಾ ಇದ್ದೀರಿ ಅಂತ. ಅದನ್ನೆಲ್ಲವನ್ನು ಮುಸುರಿ ನಮಗೆ ಎಚ್ಚರಿಕೆಯ ಗಂಟೆ ಬಾರಿಸಿದ್ದನ್ನು ನಾವು ಮತ್ತೆ ಮತ್ತೆ ಆಲೋಚನೆ ಮಾಡಿ ಮುಸುರಿಯವರು ಏನು ಹೇಳಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ನಂಬಬೇಕು. ಅತ್ಯುಚ್ಚದ ಗಂಟಲಿನಲ್ಲಿ ಮುಸುರಿಯವರು ಹಾಡ್ತಾ ಇದ್ದು ಸುಮಾರು 10-12 ವರ್ಷ ಅವರು ಹಾಡಿದ್ದು ಯಾರು ಕೇಳಿಸಿಕೊಂಡವರು ಯಾರೂ ಅವರ ಕಂಟೆಂಪರರಿ ಮ್ಯೂಸಿಕನ್ನು ಅವರನ್ನು ಕೇಳಲಿಲ್ಲ. ನಾನು ಹೇಳಿದಂಥ ಚೆಂಬೈಯವರಾಗಲಿ, ಅರಿಯಾಕುಡಿಯವರಾಗಲಿ, ವಿಶ್ವನಾಥಯ್ಯರ ಅವರಾಗಲಿ ಅಥವಾ ಮುಸುರಿಯವರದಾಗಲಿ, ಈಗ ನಮ್ಮ ಕೇರಿಯಲ್ಲಿ ಈ 4 ಜನರದ್ದು ಕಚೇರಿ ಉಂಟು ಅಂತ ಆಗ್ತಿದ್ದರೆ ಹೆಚ್ಚು ಜನ ಸೇರುವುದು ಮುಸುರಿಯವರಿಗೆ. ಇದು ಪುಸ್ತಕದಲ್ಲಿ ಬರೆದಿದ್ದೆ, ನಾನು ಹೇಳಿದ್ದಲ್ಲ. ಹೆಚ್ಚು ಜನ ಸೇರ್ತಿದ್ದದ್ದು ಮುಸುರಿಯವರಿಗೆ.
ಮತ್ತೆ ಸೇರ್ತಿದ್ದದ್ದು ವಿಶ್ವನಾಥ ಅಯ್ಯರವರಿಗೆ, ಮತ್ತೆ ಸೇರ್ತಿದ್ದದ್ದು ಚೆಂಬೈಯವರಿಗೆ, ಮತ್ತೆ ಸೇರ್ತಿದ್ದದ್ದು ಅರಿಯಾಕುಡಿಯವರಿಗೆ. ಈಗಿನ ಗ್ರಾಫ್ ಹಾಕೋದಾದರೆ ಈ ಥರ ನಾವು ಏರಿಳಿತಗಳನ್ನು ಸೂಚಿಸಬಹುದು. ಆಗಿನ ಕಾಲದಿಂದಲೂ ಈಗಿನ ಕಾಲಕ್ಕೂ ಹೀಗೇ ನಿಂತಿದೆ. ಆದರೆ ನಾವು ಸ್ವಲ್ಪ ಭಾವ ಉತ್ಕರ್ಷಕ್ಕೆ ಸ್ವಲ್ಪ ಅವಗಣನೆ ಮಾಡಿದ ಹಾಗೆ ಕಾಣುತ್ತದೆ ಕರ್ನಾಟಕ ಸಂಗೀತದಲ್ಲಿ ಇತ್ತೀಚೆಗಿನ ವರ್ಷಗಳಲ್ಲಿ. ವ್ಯಾಕರಣ ಶುದ್ಧತೆಗೆ ಮತ್ತು ಸೌಂಡ್ ಕ್ವಾಲಿಟಿಗೆ ಮತ್ತು ಲೆಕ್ಕಾಚಾರಗಳ ಅವ್ಯಾಹತ ನುಗ್ಗಿಗೆ ನಾವು ಒಳಗಾಗಿದ್ದೇವೆ ಅಂತ ಕಾಣ್ತದೆ. ಆದರೆ ಮುಸುರಿಯವರನ್ನು ಮರೀಲಿಕ್ಕಾಗದು. ಪ್ರಾಯಶಃ ಮುಸುರಿಯವರು ಮತ್ತೆ ಬರಬಹುದು. ನಾವು ಸಂಗೀತವನ್ನು ಮಾತನಾಡಲಿಕ್ಕೆ ಬಂದದ್ದಲ್ಲ, ಚರ್ಚಿಸಲಿಕ್ಕೆ ಬಂದದ್ದಲ್ಲ, ಕೇಳಲಿಕ್ಕೆ ಬಂದವರು, ಸಂಗೀತವನ್ನು ಆಲಿಸಿ ಸಂತೋಷ ಪಡಲಿಕ್ಕೆ ಬಂದವರು. ಸಂತೋಷದ ನಿಜವಾದ ಉದ್ದೇಶವೇ ಅದು ಅಂತ ಹೇಳುವಂಥದ್ದನ್ನು ಪ್ರಪ್ರಥಮ ಬಾರಿಗೆ ಜಗತ್ತಿಗೆ ತೋರಿಸಿದಂಥ ಮುಸುರಿಯವರು ನಿಜವಾಗಲೂ ನಮಗೆ ಈಗ ಅವಿಸ್ಮರಣೀಯರಾಗಬೇಕು. ಮತ್ತು ಅವರ ಸಂಗೀತ ಮುಂದೆ ಹೊಸ ಆವಿಷ್ಕಾರಗಳನ್ನು ಹೊಂದಿ ವ್ಯಾಕರಣ ಶುದ್ಧತೆಯನ್ನು ಒಳಗೊಂಡಂತೆ ಮುಸುರಿಯವರ ಆಶಯ ಪ್ರಕಟ ಆಗಲಿ ಅಂತ ನನ್ನದೊಂದು ಆಶಯ ಇದೆ. ಮುಸುರಿಯವರು 9ನೇ ತಾರೀಕು ಏಪ್ರಿಲ್ 1899ಕ್ಕೆ ಹುಟ್ಟಿದವರು. ಶಂಕರ ಶಾಸ್ತ್ರಿ ದೊಡ್ಡ ಸಂಸ್ಕೃತ ಪಂಡಿತರು ಅವರ ತಂದೆ. ಸೀತಾಲಕ್ಷ್ಮಿ ಅಮ್ಮಾಳ್ ಅಮ್ಮ, ಅವರು ಬೇಗ ತೀರ್ಕೊಂಡ್ರು. ಅವರ ಊರು ಯಾವುದು ಅಂತ ಕೇಳಿದರೆ ಮುಸುರಿ ಅಂತೇಳಿ ಹೇಳ್ತಾರೆ. ಆದರೆ ಅವರ ಮೊಮ್ಮಗ ಆಗುವವರೊಬ್ಬರಿದ್ದಾರೆ, ಎಸ್ ತ್ಯಾಗರಾಜನ್ ಅಂತ, ತ್ಯಾಗು ಅಂತ ಅವರನ್ನು ಕರೆಯೋದು. ಅವರು ಇದ್ದಾರೆ. ಅವರನ್ನು ಸಂದರ್ಶಿಸಿದಾಗ ಅವರು ಹೇಳಿದ್ದೇನೆಂದರೆ, ಅವರು ಮುಸುರಿಯವರಂತ ನಮಗೊತ್ತಿಲ್ಲ, ಅವರು ಬೊಮ್ಮಲಪಾಲಯಮ್ಮ ಅಂತೇಳುವಂಥ ಊರಿನವರು ಅಂತ ಹೇಳಿದ್ದಾರೆ. ಭಾಳ ವಿಚಿತ್ರ, ಮೊಮ್ಮಗನಿಗೆ ಗೊತ್ತಿಲ್ಲ ಮುಸುರಿಯವರು ಎಲ್ಲಿಯವರು ಅಂತ. ಆದರೆ ಮುಸುರಿ ಅಂತ ಹೇಳುವಂಥದ್ದು ಪ್ರಚಲಿತದಲ್ಲಿ ಬಂದುಬಿಟ್ಟಿದೆ, ಅವರು ಮುಸುರಿಯವರು ಅಂತ. ಇನ್ನೊಂದು ವಿಚಿತ್ರ ಹೇಳ್ತೇನೆ ಕೇಳಿ. ಇದೇ ಎಸ್ ತ್ಯಾಗರಾಜನ್ ಅವರ ಪ್ರಕಾರ ಮುಸುರಿಯವರು ಕಲಿತದ್ದು ಎಷ್ಟು ಕಲ್ತಿದ್ದಾರೆ ಅವರು? 4ನೇ ಕ್ಲಾಸು. ಆದರೆ ಪ್ರಚಂಡ ಇಂಗ್ಲೀಷ್ ಮಾತನಾಡ್ತಿದ್ದವರು. ಟಿ ಕೆ ಗೋವಿಂದರಾವ್ ಅವರು ಒಂದು ಕಡೆ ಹೇಳಿದ್ದಾರೆ, ಅವರು ಇಂಟರ್ಮೀಡಿಯೇಟ್ ಕಲ್ತಿದ್ದಾರೆ, ಅವರು ತ್ರಿಚಿ ಕಾಲೇಜಿನ ಯಾವುದೋ ಒಂದು ಇದರಲ್ಲಿ ಇಂಟರ್ಮೀಡಿಯೇಟ್ ಕಲ್ತಿದ್ದಾರೆ ಅಂತ. ಅದು ಹೇಗೆ ನಿಮ್ಗೆ ಗೊತ್ತಾಯಿತು ಅಂತ ಹೇಳಿದ್ರೆ, ಮುಸುರಿಯವರ ಒಂದು ಇನ್ಶೂರೆನ್ಸು ಕ್ಲೈಮ್ ಮಾಡುವಂಥ ಫಾರ್ಮಿನಲ್ಲಿ ಕ್ವಾಲಿಫಿಕೇಷನ್, ಎಜುಕೇಷನಲ್ ಕ್ವಾಲಿಫಿಕೇಷನ್, ಇಂಟರ್ಮೀಡಿಯೇಟ್ ಯಾವುದೋ ಒಂದು ಕಾಲೇಜು ತ್ರಿಚಿ ಅಂತ ಬರೆದಿದ್ದಾರೆ. ಆದ ಕಾರಣ ಇಂಟರ್ಮೀಡಿಯೇಟ್ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ನಿನ್ನೆ ಮೊನ್ನೆ ಅವರು ನಮಗೆ ವಿಷಯ ಗೊತ್ತಿಲ್ಲ ಮುಸುರಿಯವರ ಬಗ್ಗೆ. ಆದರೆ ಮುಸುರಿಯವರಿಗೆ ವಿಪರೀತ ದೊಡ್ಡ ಕಾಯಿಲೆ ಇತ್ತು ಅಂತ ಹೇಳುವಂಥದ್ದು ಮಾತ್ರ ಎಲ್ಲರಿಗೂ ಗೊತ್ತಿದೆ. ಅದು ಪ್ಲೂರಿಸಿ ಅಂತ. ಪ್ಲೂರಿಸಿ ಅಂತ ಹೇಳಿದರೆ ಶ್ವಾಸಕೋಶದಲ್ಲಿ ಇನ್ಫ್ಲಮೇಷನ್ ಆಗೋದು, ಹುಣ್ಣು ಬರೋದು. ಪಾಪ ಅದು ಹೇಗೆ ಬಂತೋ ಗೊತ್ತಿಲ್ಲ. ಟಿ ಕೆ ಗೋವಿಂದರಾವ್ ಅವರು ಹೇಳ್ತಾರೆ, ಅವರು ಏರು ಕಂಠದಲ್ಲಿ ಹಾಡಿ ಅವರ ಗಂಟಲು ಕಳ್ಕೊಂಡ್ರು ಅಂತ ಮೊಮ್ಮಲ ಮರುಗಿದ್ದಾರೆ ಟಿ ಕೆ ಜಿಯವರು. ಗೊತ್ತಿಲ್ಲ, ಆದರೆ ಅವರ ಏರು ಕಂಠದಲ್ಲಿ ನಾನು ಧ್ವನಿ ಮುದ್ರಿಕೆ ಕೇಳಿದಾಗ ನಮಗೆ ನಮ್ಮ ಹಾರ್ಟ್ ಸ್ವಲ್ಪ ಮೇಲೆ ಚೂರು ಮೇಲೆ ಹೋಗಿ ಮತ್ತೆ ಕೆಳಗೆ ಬರ್ತದೆ. ಅವರು ಹೇಳ್ತಾರೆ, ಮುಸುರಿಯವರು ಹೇಳ್ತಾರೆ, ನಾನು ಏನಲ್ಲ ಎಸ್ ಜಿ ಕಿಟ್ಟಪ್ಪನ ಎದುರು ಅಂತ. ಎಸ್ ಜಿ ಕಿಟ್ಟಪ್ಪ ಹಾಡೋದು ಕೇಳಿದರೆ ಭಯ ಆಗ್ತದೆ. ಏರು ಧ್ವನಿ, 5.25 ಕಟ್ಟೆಯಲ್ಲಿ ಹಾಡ್ತಿದ್ದಂಥ ಧ್ವನಿಯಲ್ಲಿ ಈ ಎಂಥ ಮೋಡಿರ ಇದನ್ನು ಹೇಳಬೇಕಾದ್ರೆ ಕೊನೆಯ ಸಂಗತಿ ಹೇಳುವಾಗ ಮೋಡಿರ ಎಲ್ಲಿರ್ತದೆ, ಯಾವ ಸ್ಥಾನದಲ್ಲಿರ್ತದೆ ಅದನ್ನು ಎಣಿಸ್ಲಿಕ್ಕಾಗೋದಿಲ್ಲ. ಲೀಲಾಜಾರವಾಗಿ ಆ ಜಾಗಕ್ಕೆ ಹೋಗಿ ತಲುಪುತ್ತಿದ್ದವರು ಮುಸುರಿಯವರು. ಒಂದು ಸಲ ಅವರನ್ನು ಕಚೇರಿ ಕೊಡಲಿಕ್ಕೆ ಅಂತೇಳಿಕೊಂಡು ಕರೆದಾಗ, ನಿಮಗೆ ಹುಷಾರಿಲ್ಲ ಬೇಡ, ನಿಮ್ಮ ವಾಯ್ಸ್ ಎಲ್ಲ ಹೋಗಿದೆಲ್ವಾ, ಯಾಕೆ ಬೇಡ ಅಂತೇಳಿದ್ದಕ್ಕೆ,
ಇಲ್ಲ ನಾನು ಹೋಗಿ ಹಾಡ್ತೇನೆ ಅಂತೇಳಿ ಡಾಕ್ಟರ್ ಹೇಳಿದರೆ ಸಹ ಕೇಳದೆ ಹೋಗಿ ಕಚೇರಿಗೆ ಹೋಗಿ ಹಾಡಿದ್ದಾರೆ. ಹಾಡಿ ಅರ್ಧ ಕಚೇರಿ ಮುಗಿದಾಗ ಕೆಮ್ಮು ಬಂದು ಪ್ಲೂರಿಸಿಗೆ ತುತ್ತಾಗಿ ಕಚೇರಿಯನ್ನು ನಿಲ್ಲಿಸಿ ಕಡೆಗೆ ಅವರ ಶಿಷ್ಯಂದರು ಮುಸುರಿಯವರನ್ನು ವಾಪಸ್ ಮನೆಗೆ ಕರೆದುಕೊಂಡು ಬಂದಂಥ ಒಂದು ದಾರುಣ ಪರಿಸ್ಥಿತಿಯನ್ನು ಎಲ್ಲೋ ಒಂದು ಕಡೆಯಲ್ಲಿ ದಾಖಲು ಮಾಡಿದ್ದನ್ನು ನಾನು ಓದಿದ್ದ ನೆನಪಿದೆ ನನಗೆ. ಮುಸುರಿಯವರು ಇಂಗ್ಲೀಷ್ ಭಾಷೆಯಲ್ಲಿ ಒಳ್ಳೆ ಪರಿಣತರಿದ್ದರು. ಅದು ಹೇಗೆ ಕಲಿತು ಅಂತ ಗೊತ್ತಿಲ್ಲ ಯಾರಿಗೂ ಸರಿಯಾಗಿ. ಅವರದ್ದು ಎಂಟರ್ಪ್ರಿನರ್ಶಿಪ್ ಭಾರಿ ಚಂದ, ನೋಡಲಿಕ್ಕೂ ಸರ್ವಾಂಗ ಸುಂದರ. ಅವರು ಒಳ್ಳೆ ಎಜುಕೇಟೆಡ್. 1949 ತಮಿಳುನಾಡಿನಲ್ಲಿ ಚೆನ್ನೈಯಲ್ಲಿ ಮ್ಯೂಸಿಕ್ ಕಾಲೇಜನ್ನು ಓಪನ್ ಮಾಡಿದರು. ಹಾಗೆ ಕಾಲೇಜು, ಸಂಗೀತದ ಕಾಲೇಜು ಓಪನ್ ಮಾಡುವಾಗ ಮುಸುರಿಯವರು ಪ್ರಿನ್ಸಿಪಾಲ್ ಆಗಬೇಕು ಅಂತ, ಯಾಕಂದರೆ ಇಂಗ್ಲೀಷ್ ಬರ್ತದಲ್ಲ, ಉಳಿದ ಸಂಗೀತಗಾರರಿಗೆ ಯಾರಿಗೆ ಇಂಗ್ಲೀಷ್ ಬರೋದಿಲ್ಲ, ಇವ್ರಿಗೆ ಇಂಗ್ಲೀಷ್ ಬರ್ತದೆ ಅಂತ. ಅದು ನಮಗೆ ಗೊತ್ತಿಲ್ಲದೆ ನಾವು ಕೊಲೊನೈಸ್ಡ್ ಆದ್ದು. ಹಾಗಾಗಿ ಮುಸುರಿಯವರನ್ನು ಕರೆದರು, ಮುಸುರಿಯವರು ಒಪ್ಪಿಕೊಂಡರು. 49 1947 ಪ್ರಿನ್ಸಿಪಾಲ್ ಆಗಿದ್ದರು ಅವರು. ಸಕ್ಸಸ್ಫುಲ್ ಪ್ರಿನ್ಸಿಪಾಲ್, ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್. ಕಾಲೇಜಿನಲ್ಲಿ ಬಂದವರು ಯಾರು ಅಂತೇಳಿ ಹೇಳ್ತೀರಿ? ದೊಡ್ಡ ವಿದ್ವಾಂಸರುಗಳನ್ನೆಲ್ಲ ಫ್ಯಾಕಲ್ಟಿಗೆ ಕರೆದಿದ್ದಾರೆ ಅವರು. ಟಿ ಬೃಂದಮ್ಮ, ತಿರುಪಾಂಬರಂ ಸ್ವಾಮಿನಾಥ ಅಯ್ಯರ್ ಪಿಳ್ಳೆ, ಚಿತ್ತೂರು ಸುಬ್ರಹ್ಮಣ್ಯ ಪಿಳ್ಳೆ, ದೇವಕೊಟ್ಟೈ ನಾರಾಯಣ ಅಯ್ಯಂಗಾರ್ ಗೋಟುವಾದ್ಯ, ಬೂದಲೂರು ಕೃಷ್ಣಮೂರ್ತಿ ಶಾಸ್ತ್ರಿಗಳು ಮಣಿಕೃಷ್ಣ ಸ್ವಾಮಿಯವರ ಗುರುಗಳು, ತಿರುವಲಂಗಾಡ ಸುಂದರೇಶ ಅಯ್ಯರ್, ಇವರಿಗೆ ಸುಸ್ವರ ಅಯ್ಯರ್ ಅಂತ ಹೆಸರು, ಕಾರೈಕುಡಿ ಮುತ್ತು ಅಯ್ಯರ್, ಮತ್ತು ಪ್ರೊಫೆಸರ್ ಪಿ ಸಾಂಬಮೂರ್ತಿ. ಇಂಥ ದಿಗ್ಗಜರುಗಳನ್ನು ಕಾಲೇಜಿಗೆ ಕರೆಸಿದಂತಹ ಸೆಂಟ್ರಲ್ ಕಾಲೇಜ್ ಆಫ್ ಕರ್ನಾಟಕ ಮ್ಯೂಸಿಕ್, ಎಸ್ಟಾಬ್ಲಿಷ್ಡ್ ಇನ್ 1949, ಟಿಲ್ 1965 ಮುಸುರಿ ಸುಬ್ರಹ್ಮಣ್ಯಯ್ಯರವರು ಇಲ್ಲಿ ಪ್ರಿನ್ಸಿಪಾಲ್ ಆಗ್ತಾ, ಇಲ್ಲಿ ಕಲಿತು ಹೋದವರಿಗೆ ಒಂದು ಡಿಪ್ಲೊಮಾ, ಸಂಗೀತ ವಿದ್ವಾನ್ ಡಿಪ್ಲೊಮಾ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟದಷ್ಟೇ. ಆದರೆ ಅಲ್ಲಿ ಕಲಿತವ್ರು ಯಾರು? ಟಿ ಆರ್ ಸುಬ್ರಹ್ಮಣ್ಯಂ, ರುಕ್ಮಿಣಿ ರಮಣಿ, ಪದ್ಮನಾರಾಯಣ ಸ್ವಾಮಿ, ಪದ್ಮದಾ ಶ್ರೀನಿವಾಸನ್, ಮುತ್ತು ಮೀನಾಕ್ಷಿ, ಎಷ್ಟು ದೊಡ್ಡ ಜನಗಳೆಲ್ಲ ಈ ಕಾಲೇಜಿನಿಂದ ಕಲಿತು ಹೊರಗೆ ಬಂದವರು. ಕಾಲೇಜಿನಲ್ಲಿ ಸ್ಟ್ರಿಕ್ಟ್ ಡಿಸಿಪ್ಲಿನೇರಿಯನ್, 10:00 ಕಾಲೇಜ್ ಪ್ರಾರಂಭ ಆಗಬೇಕು. 9:55 ಮುಸುರಿಯವರು ಅವರ ಚೇರ್ನಲ್ಲಿ ಉಪಸ್ಥಿತರಿರ್ತಾರೆ. 10:00 ಎಲ್ಲರೂ ಅವರ ಚೇಂಬರ್ನಲ್ಲಿ ಬಂದು ಹಾಜರಿ ಪುಸ್ತಕದಲ್ಲಿ ಅವರ ಸಿಗ್ನೇಚರ್ ಹಾಕಬೇಕು ಎಲ್ಲ ಟೀಚರ್ಸು. ಯಾವಾಗಲೂ ರೆಗ್ಯುಲರ್ಲಿ ಇರ್ರೆಗ್ಯುಲರ್ ಅಂದರೆ ಯಾರು ಗೊತ್ತಾ? ಬೃಂದಮ್ಮ ಮತ್ತು ಈ ತಿರುವಲಂಗಾಡ ಸುಂದರೇಶ ಅಯ್ಯರು. ಬೃಂದಮ್ಮ 5:10-15 ಮಾತ್ರ ಲೇಟ್, ಆದರೆ ತಿರುವಲಂಗಾಡ ಸುಂದರೇಶ ಅಯ್ಯರವರು 1 ಲೇಟ್ ಆದರೂ ಆಯಿತು, ಅಥವಾ ಹಿಂದಿನ ದಿವಸ ಬರಬೇಕಾದವರು ಮರುದಿವಸ ಬಂದರೂ ಆಯಿತು, ಅಷ್ಟು ಇರ್ರೆಗ್ಯುಲರ್. ಉಳಿದವರಿಗೆ ಕಣ್ಣು ಕೆಂಪು ಮಾಡಿ ಜೋರು ಮಾಡಿ ಬರದಿದ್ದರೆ ಅವರಿಗೆ ಪನಿಷ್ಮೆಂಟ್ ಎಲ್ಲ ಕೊಟ್ಟು ಕೆಂಪು ರೆಡ್ ಇಂಕ್ ಮಾರ್ಕ್ ಪೆನ್ನಲ್ಲಿ ಮಾರ್ಕ್ ಎಲ್ಲ ಮಾಡಿ ಅವರನ್ನು ಬೈದು ಹಂಗಿಸಿ ಜೋರು ಮಾಡಿ ಕೂತ್ಕೊಳಿಸ್ತಿದ್ರು ಮುಸುರಿಯವರು. ಬೃಂದಮ್ಮ ಏನು ಸ್ವಲ್ಪ ಬೇಗ ಬನ್ನಿ ಅಂತ ಹೇಳಿದರೆ ಹ್ಞೂ ಅಂತ ಮರುದಿವಸ 10 ಬದಲು 9 ತಡವಾಗಿ, ಆಮೇಲೆ 5 ತಡವಾಗಿ, ಮತ್ತು ಮರುದಿವಸ ಪುನಃ ಯಥಾಪ್ರಕಾರ 10 ತಡವಾಗಿ ಬರ್ತಿದ್ದರು. ಕ್ಲಾಸಿನಲ್ಲಿ ಮಕ್ಕಳು ಬೃಂದಮ್ಮ ಬರ್ತಾರೆ ಅಂತ ಹೆದರಿ ಮುಸುರಿಯವರಿಗೂ ಬೃಂದಮ್ಮನಿಗೂ ಹೆದರಿಯೇ ಕೂತ್ಕೊಳ್ತಿದ್ರಂತೆ. ಯಾಕಂದರೆ ಇಬ್ಬರು ಪುಲಿಗಳು. ಬೃಂದಮ್ಮನಿಗೆ ಮುಸುರಿಯವರು ಸ್ವಲ್ಪ ಹೆದರುತ್ತಿದ್ದರು, ಯಾಕಂದರೆ ಟ್ರೆಷರ್ ಆಫ್ ಕರ್ನಾಟಿಕ್ ಮ್ಯೂಸಿಕ್ ಬೃಂದಮ್ಮ, ಅವರನ್ನು ಬಿಡಲಿಕ್ಕೆ ತಯಾರಿಲ್ಲ.
ಬೈದರೆ ಹೋಗಿಬಿಟ್ರೆ ನಾನು ಬರೋದಿಲ್ಲ ಅಂತ ಹೇಳಿಬಿಟ್ರೆ ಅವರು ಹೇಳೋರೆ. ಸೊ ಬೃಂದಮ್ಮನನ್ನು ಬಿಡಲಿಲ್ಲ. ಈ ಸುಸ್ವರ ಸುಂದರೇಶ ಅಯ್ಯರವರು ಒಂದು ಸಲ ಬರುವಾಗ ತುಂಬ ತಡ ಆಗಿ ಬಂದ್ರಂತೆ. ಆಗ ಇವರು 11 ಬೆಳಗ್ಗೆ 10 ಗಂಟೆಗೆ ಬರಬೇಕಾದರೂ 11 ಗಂಟೆಗೆ ಬಂದ್ರಂತೆ. ಮುಸುರಿ ಗ್ರೀಟೆಡ್ ಹಿಮ್ ಅಟ್ ದ ಡೋರ್. ಸುಂದರೇಶ ಅಯ್ಯರ್ ಸೀಮ್ಡ್ ಟು ಹ್ಯಾವ್ ಅಂಡರ್ಸ್ಟುಡ್ ದ ಮೀನಿಂಗ್ ಆಫ್ ದ ಗೆಸ್ಚರ್. ಯು ಆರ್ ಮೋರ್ ಟಾರ್ಡಿ ದ್ಯಾನ್ ಯೂಶುವಲ್. ಏನು ಯಾವಾಗಕ್ಕಿಂತ ಭಾರಿ ಟಾರ್ಡಿ ಇದ್ದೀರಲ್ಲ ಅಂತ. ಅರಂಟ್ ಯು ಅಂದ ರಿಪೋರ್ಟೆಡ್ಲಿ ಹಿ ಸೆಡ್ ಟು ಹಿಸ್ ಫ್ರೆಂಡ್ ದ ಪ್ರಿನ್ಸಿಪಾಲ್. ಸುಂದರೇಶ ಅಯ್ಯರ್ ಹೇಳಿದ್ರಂತೆ, ಓ ಅಯ್ಯ ನೋಡಿ, ನಾನು ಮತ್ತು ನೀವು ಈ ಪ್ರಿನ್ಸಿಪಲ್ಶಿಪ್ಪು, ಈ ಅಡ್ಮಿನಿಸ್ಟ್ರೇಷನು, ಈ ಸ್ಟ್ರಿಕ್ಟು, ಈ ಡಿಸಿಪ್ಲಿನಿಗೆ ನಾವು ಸಂಗೀತಗಾರರು ಸರಿಯಲ್ಲ. ಈ ಮುಂಡೇನ ಆ್ಯಕ್ಟಿವಿಟೀಸ್ಗೆ, ಈ ಪ್ರಾಪಂಚಿಕ ಆ್ಯಕ್ಟಿವಿಟೀಸ್ಗಳಿಗೆಲ್ಲ ನಾವೆಲ್ಲ ಸರಿಯಲ್ಲ. ನಾವು ಫ್ರೀ ಬರ್ಡ್ಸ್, ನಮಗೆ ಟೈಮಿನ ಸೀಮ ರೇಖೆಯೇ ಇಲ್ಲ. ಬೇಕಾದಾಗ ಬೆಳಿಗ್ಗೆ ಆಗಬೇಕು, ಬೇಕಾದಾಗ ರಾತ್ರಿ ಆಗಬೇಕು. ನಾವಿದ್ದಾಗಲೇ ರಾತ್ರಿ ಆಗಬೇಕು, ನಾವಿದ್ದಾಗಲೇ ಹಗಲಾಗಬೇಕು. ಅಲ್ಲದೆ ಆ ರಾತ್ರಿಗೆ ಈ ಬೆಳಿಗ್ಗೆಗೆ ನಾವು ಅದಕ್ಕೆ ಅಡ್ಜಸ್ಟ್ ಆಗೋದು ನಮಗಲ್ಲ ಸರ್ ಅಂತ ತಿರುವಲಂಗಾಡ್ ಸುಂದರೇಶ ಅಯ್ಯರವರು ಮುಸುರಿಯವರಿಗೆ ಸಣ್ಣ ಪಾಠ ಮಾಡಿದ್ದಾರೆ. ಧನಮ್ಮಾಳವರ ದೊಡ್ಡ ಆರ್ಡೆಂಟ್ ಅಡ್ಮೈರರ್ ಮುಸುರಿಯವರು. ಚಿತ್ರವೀಣ ಎನ್ ರವಿಕಿರಣ್ ಅವರು ನನಗೊಂದು ಹೇಳಿದ ಒಂದು ಸಣ್ಣ ಮಾತು ನೆನಪಿದೆ. ಯಾವ ಕಾಲದಲ್ಲೂ ಗೊತ್ತಿಲ್ಲ, ಮುಸುರಿಯವರು ಧನಮ್ಮಾಳವ್ರ ಹತ್ರ ಹೋದ್ರಂತೆ ನನಗೆ ಸಂಗೀತ ಕಲಿಸಿಕೊಡ್ತೀರಾ ಅಂತ. ಇವರು ಆಯಿತು ಹಾಡು ಅಂತ ಹೇಳಿದರು. ಧನಮ್ಮಾಳ ಅಂದರೆ ಅಜ್ಜಿ, ಬೃಂದಮ್ಮನವರ ಅಜ್ಜಿ ವೀಣೆ ಧನಮ್ಮಾಳವ್ರ ಹತ್ರ ಹೋಗಲಿಕ್ಕೆ ಹೆದರ್ತಾರೆ ಎಲ್ಲರೂ. ಅಂತಲ್ಲಿ ಮುಸುರಿಯವರು ಹೋಗಿ ಸಂಗೀತ ಹೇಳಿಕೊಡ್ತೀರಾ ಅಂತ ಕೇಳಿದ್ದಕ್ಕೆ, ಹಾಂ ಹಾಡು ಎಲ್ಲ ಹಾಡಿ ಆದ ನಂತರ ಸಾಪಾಸ ಕರೆಕ್ಟಾಗಿ ಕಲ್ತ್ಕೊಂಡು ಬಾ, ಮತ್ತೆ ನಿಮಗೆ ಹೇಳಿಕೊಡ್ತೇನೆ ಅಂತೇಳಿ ಕಳಿಸಿದಾರಂತೆ. ಮುಸುರಿಯವರಿಗೆ ಧನಮ್ಮಾಳವರು ಹೇಳಿದ್ದು ಇನ್ನು ನಮ್ಮ ನಿಮ್ಮ ಊರುಗಳ ಗತೆ ಏನು? ಧನಮ್ಮಾಳವ್ರ ಹತ್ರ ನಾವು ಪಾಠಕ್ಕೆ ಹೋಗೋದು ಸಾಧ್ಯವಾ? ಹಾಗಿದ್ದ ಒಂದು ಹಳೆಯ ಒಂದು ಎನೆಕ್ಡೋಟ್ ನೆನಪಾಯ್ತು ಅಷ್ಟೇ, ಅದಕ್ಕೆ ಹೇಳಿದೆ. ಅವರು ಧನಮ್ಮಾಳವರು ಅವರ ಕೈಯಿಂದ ಅಷ್ಟು ಹೇಳಿಸಿಕೊಂಡರೂ ಕೂಡ ಮುಸುರಿಯವರು ಧನಮ್ಮಾಳವರ ಶುಕ್ರವಾರದ ಸಂಜೆಯ ಅವರ ಮನೆಯ ಸಂಗೀತ ಕಚೇರಿಗೆ ತಪ್ಪದೆ ಹಾಜರಾಗ್ತಿದ್ದರಂತೆ ಮುಸುರಿಯವರು. ಮುಸುರಿಯವರಿಗೆ 14ನೇ ವರ್ಷಕ್ಕೆ ನಾಗಲಕ್ಷ್ಮಿಯವರೊಟ್ಟಿಗೆ ಮದುವೆ ಆಗಿದೆ. ನಾಗಲಕ್ಷ್ಮಿಗೆ 14 ಇದ್ದಾಗ ಅಲ್ಲ, ಇವರಿಗೆ 14 ವರ್ಷ ಆಗುವಾಗ ನಾಗಲಕ್ಷ್ಮಿಯವರೊಂದಿಗೆ ಮದುವೆ ಆಗಿದೆ. ಮಕ್ಕಳಾಗಲಿಲ್ಲ ಮುಸುರಿಯವರಿಗೆ, ಮಕ್ಕಳಿಲ್ಲ. ಪ್ರಪಂಚದ ಎಲ್ಲ ಶಿಷ್ಯಂದರು ಅವರ ಮಕ್ಕಳು. ಅವರು ತುಂಬ ಹಾಗೆ ಪ್ರೀತಿಸಿದ್ದಾರೆ. ಒಂದು ವೃತ್ತಾಂತವನ್ನು ಹೇಳಿಬಿಟ್ಟು ನಾನು ಈ ನನ್ನ ಉಪನ್ಯಾಸವನ್ನು ನಿಲ್ಲಿಸ್ತೇನೆ. ಮಹಾರಾಜಪುರಂ ವಿಶ್ವನಾಥ ಅಯ್ಯರವರು ಮತ್ತು ಮುಸುರಿಯವರು ತಮ್ಮ ಜೀವಮಾನದಲ್ಲಿ ಒಂದು ಸಲ ಸಿನಿಮಾ ರಂಗಕ್ಕೆ ಒಳಗೆ ಪ್ರವೇಶ ಮಾಡಿದ್ದಾರೆ. ನನಗೆ ಕಳೆದ ಸಲ ವಿಶ್ವನಾಥ ಅಯ್ಯರ ಬಗ್ಗೆ ಹೇಳುವಾಗ ಮರ್ತೋಯಿತು, ಆ ಕಥೆಯನ್ನು ಹೇಳ್ತೇನೆ ಅಂತ ಹೇಳಿದೆ ಮತ್ತು ಮರೆತು ಬಿಟ್ಟೆ. ಅವರು ಗೋಪಾಲಕೃಷ್ಣ ನಂದನಾರ್ ಚರಿತೆ ಅಂತ ಹೇಳುವಂಥ ನಂದನಾರ್ ಚರಿತಂ ಅಂತ ಹೇಳುವಂಥ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ವಿಶ್ವನಾಥ ಅಯ್ಯರವರು. ಮಹಾರಾಜಪುರಂ ಕೈ ಸುಟ್ಟುಕೊಂಡದ್ದೇ ಜಾಸ್ತಿ. ನಂದನಾರಾಗಿ ಇವರು ವಿಶ್ವನಾಥ ಅಯ್ಯರು, ನಂದನ ಯಾರು? ಶ್ರೀಕೃಷ್ಣ ದೇವರು. ದೇವರಾಗಿ ಆ್ಯಕ್ಟ್ ಮಾಡೋರು ಯಾರು ಅಂತೇಳಿದಾಗ ಯಾರ್ಯಾರನ್ನು ಕಂಡು ಹುಡುಕಿದ್ರು? ಆದರೆ ವಿಶ್ವನಾಥಯ್ಯರಲ್ಲಿ ಇದ್ದಾಗ ಅವರಿಗೆ ಸರಿಯಾದವರಾಗಬೇಕಲ್ಲ. ಕೃಷ್ಣ ದೊಡ್ಡವಾಗಬೇಕು, ವಯಸ್ಸು ಎಲ್ಲ ದೊಡ್ಡ ಆಗ ಶಿವ ನಂದನಾರ್ಚರ ಶಿವನ ಆ್ಯಕ್ಟ್ ಮಾಡೋದಕ್ಕೆ ಬೇಕಲ್ಲ ಅಂತ. ಯಾರು ಶಿವನ ಆ್ಯಕ್ಟಿಗೆ ಯಾರೂ ಸಿಕ್ಕದೇ ಇದ್ದದಕ್ಕೆ ಕಡೆಗೆ KB ಸುಂದರಾಂಬಾಳ್ ಅವರನ್ನು ಹಿಡಿದ್ರು. ಸ್ವಲ್ಪ ಗಂಡಸಿನ ಧ್ವನಿಯವರು, ನೋಡೋದಕ್ಕೆ ಸ್ವಲ್ಪ ಗಟ್ಟಿಮುಟ್ಟಾಗಿದ್ದಾರೆ, ಆಗಲೇ ಜಗತ್ ಪ್ರಸಿದ್ಧರು. ಡಿವೋಷನಲ್ ಸಾಂಗ್ಸ್ನಲ್ಲಿ KB ಸುಂದರಾಂಬಾಳ್ ಅಂತೇಳಿದರೆ ಜನ ಮುಗಿಬೀಳ್ತಿದ್ದಂಥ ಕಾಲ.
ನಂದನಾರ ಚರಿತಂನಲ್ಲಿ ಶಿವನ ಆ್ಯಕ್ಟಿಂಗಿಗೆ ಕೆ ಬಿ ಸುಂದರಾಂಬಾಳ್, ಈ ಕಡೆಯಿಂದ ವಿಶ್ವನಾಥ ಅಯ್ಯರ್. ಅಲ್ಲೊಂದು ಸಂದರ್ಭ ಬರ್ತದೆ, ನಂದನಾರ್ ಹೋಗಿ ಶಿವನಿಗೆ ಅಡ್ಡ ಬೀಳೋದು, ಅದೊಂದು ಚಿತ್ರೀಕರಣ ಆಗಬೇಕಲ್ಲ. ಎಲ್ಲ ಡೈರೆಕ್ಟರ್ಸ್ಗಳಿಗೆ ಒಟ್ಟು ಕಷ್ಟ ಆಗಿಬಿಟ್ಟಿದೆ. ವಿಶ್ವನಾಥ ಅಯ್ಯರಿಗೆ ಹೇಳಬೇಕು, ನೀವು ಹೋಗಿ ಕೆ ಬಿ ಸುಂದರಾಂಬಾಳಿಗೆ ಹೋಗಿ ಅಡ್ಡ ಬೀಳಬೇಕು ಅಂತ. ವಿಶ್ವನಾಥ ಅಯ್ಯರು ಏನು ತೊಂದರೆ ಇಲ್ಲದ, ಅಯ್ಯೋ ದ್ಯಾಟ್ ಕ್ಯಾನ್ ಬಿ ಡನ್ ಅಂತ. ನೋ ಪ್ರಾಬ್ಲಮ್, ವಿಶ್ವನಾಥ ಅಯ್ಯರಿಗೆ ಅದು ಸಮಸ್ಯೆ ಅಲ್ಲ ಅಂತ ಒಂದು ಬೊಹೇಮಿಯನ್ ಕ್ಯಾರೆಕ್ಟರ್. ಆದರೆ ಕೆ ಬಿ ಸುಂದರಾಂಬಾಳ್ ಅವರು ಇವರ ವರ್ಚುವಾಸಿಟಿ ನೋಡಿ ಹೆದರು, ಅಯ್ಯಯ್ಯೋ ನನಗೆ ವಿಶ್ವನಾಥ ಅಯ್ಯರಿಗೆ ಕಾಲು ಹಿಡಿಯಲಿಕ್ಕೆ ನಮಸ್ಕಾರ ಮಾಡಲಿಕ್ಕೆ ಬಂದರೆ ನಾನೇನು ಮಾಡಬೇಕು ಅಂತ ಒಟ್ಟು ಕಷ್ಟಪಟ್ಟರು. ಚಿತ್ರೀಕರಣ ಆಗಿಯೇ ಹೋಯಿತು. ವಿಶ್ವನಾಥ ಅಯ್ಯರು ಬಂದರು, ಕೆ ಬಿ ಸುಂದರಾಂಬಾಳಿಗೆ ಅಡ್ಡ ಬಿದ್ದರು. ಡೈರೆಕ್ಟರು ಮುಸಿ ಮುಸಿ ನೋಡ್ತಾ ಇದ್ದಾರೆ, ಉಸಿರುಗಟ್ಟಿ ನೋಡ್ತಾ ಇದ್ದಾರೆ, ಏನೋ ಆಗಿಹೋಯ್ತಲ್ಲ ಅಂತ. ಅಯ್ಯೋ ವಿಶ್ವನಾಥ ಅಯ್ಯರು ಸುಂದರಾಂಬಾಳಿಗೆ ಚಿಕ್ಕವಳು, ಅವರಿಗೆ ಹೋಗಿ ಕಾಲು ಹಿಡಿದು ನಮಸ್ಕಾರ ಮಾಡಿದ್ದಂತ. ಸುಂದರಾಂಬಾಳ್ ಡೈರೆಕ್ಟರುಗಳಿಗೆ ಒಂದು ಬುದ್ಧಿ ಕಲಿಸಿದ್ಲು. ಅವಳು ತಿರುಗಿ, ಭಕ್ತ ನಿನ್ನ ಭಕ್ತಿಗೆ ಮೆಚ್ಚಿದೆ ಅಂತೇಳಿ ಹೇಳಿ ಶಿವ ಹೋಗಿ ಭಕ್ತನ ಕಾಲಿಗೆ ಬಿಡ್ದ. ಹೀಗೊಂದು ಸಂಗತಿ ನಂದನಾರ ಚರಿತೆಯಲ್ಲಿ ವಿಶ್ವನಾಥ ಅಯ್ಯರು ಮಾಡಿ ಬಾಕ್ಸ್ ಆಫೀಸ್ನಲ್ಲಿ ಏನೂ ಪ್ರಯೋಜನ ಆಗದೆ ಅದು ಮೇಲೆಯೇ ಬೀಳದೆ ಕೈ ಸುಟ್ಟುಕೊಂಡಂತಹ ಒಂದು ಕತೆ ಅದು ಇದೆ. ಇದನ್ನು ನೋಡಿ ಮುಸುರಿಯವರಿಗೂ ನಾನು ಯಾಕೆ ಸಿನಿಮಾಕ್ಕೆ ಸೇರಬಾರದು, ನಾನು ಇಷ್ಟು ಚಂದ ಇದ್ದರೂ ಕೂಡ, ನಾನೊಂದು ತ್ಯಾಗರಾಜರ ಕೃತಿಗಳನ್ನು ಇಷ್ಟು ಹಾಡಿದ್ರು ಕೂಡ ಅವರನ್ನು ಯಾರು ತ್ಯಾಗರಾಜರ ಒಂದು ಸಿನಿಮಾ ಮಾಡ್ತೇವೆ ಅಂತ ಹೇಳಿದಾಗ ಮುಸುರಿಯವರನ್ನು ಕರೀಲೇ ಇಲ್ಲ, ಭಾರಿ ಬೇಜಾರಿತ್ತಂತೆ. ಹಾಗೆಂತ ಒಂದು ಯಾವುದೋ ಒಂದು ಪುಸ್ತಕದಲ್ಲಿ ಬರೆದದ್ದು ಓದಿದ್ದೇನೆ ನಾನು. ಯಾರೋ ಒಬ್ಬ, ಅವರ ಹೆಸರು ಬೇಡ, ತುಕಾರಾಮ ಸಿನಿಮಾ ತೆಗಿತೇನೆ ಅಂತ ತುಕಾರಾಮರ ಒಂದು ಸಿನಿಮಾವನ್ನು ಚಿತ್ರೀಕರಣ ಮಾಡೋದಕ್ಕೆ ಮುಸುರಿಯವರನ್ನು ತುಕಾರಾಮನ ಪಾತ್ರಕ್ಕೆ ಏರ್ಪಾಟು ಮಾಡಿದರು. ಮುಸುರಿಯವರು ತುಕಾರಾಮ್ ಇವರೊಪ್ಪಿದರು. ಓ ಆಗ್ಬೋದು ಅಂತ, ಯಾಕಂದರೆ ನಂದನಾರ ಚರಿತಲ್ಲಿ ನೋಡಿದ್ದಾರೆ, ಸ್ವಾಮಿ ನೀವು ನಿಮ್ಮ ಮೀಸೆ ಮಾತ್ರ ದಪ್ಪ ಬಿಡಬೇಕಾಗ್ತದೆ, ಹಾಂ ಅಂಟಿಸಿದ್ರೆ ಆಯ್ತಲ್ಲ ಅದು ಅದೆಲ್ಲ ಕೇಳ್ತಾರಾ, ನೀವು ಎಲ್ಲ ಆ್ಯಕ್ಟ್ ಮಾಡುವಾಗ ಮೀಸೆ ಬಿದ್ದು ಬಿಟ್ರೆ ಅದಕ್ಕೆ ಗಮ್ ಹಾಕಿ ಸ್ವಲ್ಪ ತೂತು ಎಲ್ಲ ಕೊರೆದು ಹಾಗೆ ಮಾಡಿ ಅಲ್ಲಿ ಮೀಸೆಯನ್ನು ದಪ್ಪಕ್ಕೆ ಬಿಡಬೇಕು, ಹಾಗಾದರೆ ಮತ್ತೆ ಆ್ಯಕ್ಟ್ ಮಾಡ್ಬೋದು. ಡೈರೆಕ್ಟರ್ಸ್ಗಳು ಇವರ ತುಟಿಯ ಮೇಲೆ ಬಂದು ಕುತ್ತಿ ಗಮ್ಮುಗಳನ್ನೆಲ್ಲ ಹಾಕಿ ಕಪ್ಪು ಇಷ್ಟು ಬೈಹುಲ್ಲಿನ ಹಾಗಿದ್ದಂಥ ಮೀಸೆಯನ್ನು ಅಲ್ಲಿ ಕೊಂಡೋಗಿ ಸೇರಿಸಿ ಸೋತು ಸುಣ್ಣಾಗಿ ಹೋದರು. ಇದು ಆಗೋದಿಲ್ಲ, ನನಗೆ ಬೇಡ ಇದು. ಮೀಸೆಯ ಕಾರಣವಾಗಿ ತುಕಾರಾಮ ಸಿನಿಮಾ ನಿಲ್ಲುವಂತಾಗಿತ್ತು, ಪರಿಸ್ಥಿತಿ ಬಂತು. ಆದರೆ ಮುಸುರಿಯವರು ಹೇಳಿದರು, ನೀನು ಬೇಡ, ನಾನು ಬೇಕಾದ್ರೆ ಮೀಸೆ ಬಿಡ್ತೀನಿ. ಅಯ್ಯೋ ಮೀಸೆ ಬರುವಲ್ಲಿ ಅಷ್ಟು ಕುರುಚಲು ಮೀಸೆ ಅಷ್ಟು ಹುಲ್ಲಿನ ಹಾಗೆ ಬರುವಲ್ಲಿವರೆಗೆ ಕಾಯಬೇಕಾ ಅಂತ. ಅಲ್ಲ ಬೇಕು ಅಂತಾರೆ ಕಾಯಬೇಕು. ಕಾದ್ರು ಡೈರೆಕ್ಟರ್ ಕಾದು ತುಕಾರಾಮರ ಒಂದು ಸಿನಿಮಾ ಚಿತ್ರೀಕರಣ ಆಯಿತು. ಅದರಲ್ಲಿದ್ದ ಅಷ್ಟೂ ಹಾಡುಗಳನ್ನು ಹಾಡಿದ್ದು ಮುಸುರಿಯವರು. ಬೆಳಗಾಗುವುದರೊಳಗಾಗಿ ಫೇಮಸ್ ಆದಂತಹ ಈ ತುಕಾರಾಮ ಪದ್ಯಗಳು ಹಾಡುಗಳು ಮುಸುರಿಯವರಿಂದಾಗಿ ಮೇಲೆ ಬಿತ್ತು. ಅವರ ಚಿತ್ರವನ್ನು ಇಲ್ಲಿ ನೋಡ್ಬೋದು. ಇದು ಮುಸುರಿಯವರು ತುಕಾರಾಮರಾಗಿ. ಇದು ಮುಸುರಿಯವರು ಮತ್ತು ಇದು ಬಾಲಸರಸ್ವತಿ. ಇದು ತುಕಾರಾಮರಾಗಿ ಮುಸುರಿಯವರ ಒಂದು ಚಿತ್ರೀಕರಣ. ಇಲ್ಲಿ ವಿಠಲ ಇದ್ದಾನೆ, ಪಾಂಡುರಂಗ ವಿಠಲ ಮೂರ್ತಿ ಇದೆ. ನಿಜವಾದ ಮುಸುರಿಯವರು ಹೀಗಿದ್ದಾರೆ.
ನಿಜವಾದ ಮುಸುರಿ ಅವರಿಗೆ ಮೀಸೆಯೇ ಇಲ್ಲ. ಅವರಿಗೆ ಆ ಮೀಸೆಯನ್ನು ಬಿಟ್ಟು ಹೀಗೊಂದು ಆ್ಯಕ್ಟ್ ಮಾಡಬೇಕಾದ್ರೆ ಡೈರೆಕ್ಟರ್ಗಳಿಗೆ ಕುತ್ತಿಗೆಯಿಂದ ಮೇಲೆ ಬಂತು ಅವರನ್ನು ಬಗ್ಗಿಸಲಿಕ್ಕೆ. ಅಂತೂ ಸಿನಿಮಾ ಫ್ಲಾಪ್. ಹಾಡು ತುಂಬ ಮೇಲೆ ಬಿತ್ತು, ಸಿನಿಮಾ ಮಾತ್ರ ಮೇಲೆ ಬೀಳಲಿಲ್ಲ. ಇವರ ತುಟಿಯ ಮೇಲಿನ ಭಾಗ ಎಲ್ಲ ಇರಿಟೇಷನಿಗೆ, ಚರ್ಮಕ್ಕೆ ತೊಂದರೆಗಳಿಗೆ ಒಳಗಾಗಿ ಅನುಭವಿಸದಷ್ಟು ತೊಂದರೆಯನ್ನು ಅನುಭವಿಸಿದ್ರಂತೆ ಮುಸುರಿಯವರು. ನನ್ನ ಜನ್ಮ ಇದ್ದರೆ ಇನ್ನೊಂದು ಸಲ ನಾನು ಸಿನಿಮಾಕ್ಕೆ ಹೋಗೋದಿಲ್ಲ ಅಂತ ಶಪಥ ಮಾಡಿ ಅಲ್ಲಿಗೆ ತಿಲಾಂಜಲಿ ಸಮರ್ಪಿಸಿಬಿಟ್ರು. ಇದು ಮುಸುರಿಯವರ ಅವರ ಜೀವನ ಶೈಲಿ ಮತ್ತು ಅವರ ಕ್ರಮ, ನಡೆ, ನುಡಿ. ನನ್ನ ಇವತ್ತಿನ ಉಪನ್ಯಾಸದಲ್ಲಿ ಮೊದಲಿನ ಭಾಗವನ್ನು ಬೇಕೆಂದೇ ಸ್ವಲ್ಪ ಅವರ ಸಂಗೀತದ ಆಸ್ಪೆಕ್ಟ್ಸಿನ ಬಗ್ಗೆ ಕುರಿತಾಗಿ ಮಾತನಾಡಿ ಮತ್ತೆ ಸ್ವಲ್ಪ ಭಾಗವನ್ನು ಅವರ ಜೀವನ ಚರಿತ್ರೆಯ ರೂಪವನ್ನು ಕೊಟ್ಟಿದ್ದೇನೆ. ಈ ಹಿಂದೆ ನಾನು ಹಾಗೆ ಮಾಡಿರಲಿಲ್ಲ, ಯಾಕಂದರೆ ಮುಸುರಿಯವರ ಲೀನಿಯೇಜ್ ಬಹಳ ದೊಡ್ಡದಾಗಿದೆ. ಸುಗುಣ ವರದಾಚಾರ್ಯವರು ಇನ್ನೂ ಇದ್ದಾರೆ, ಅವರ ಶಿಷ್ಯಂದರು ಪರಂಪರೆ, ದೊಡ್ಡ ಪರಂಪರೆ ಈಗ ಬೆಳೀತಾ ಇದೆ. ಅದು ಮುಸುರಿಯಿಂದ ಬಂದದ್ದು. ಮಣಿಕೃಷ್ಣ ಸ್ವಾಮಿಯವರ ಶಿಷ್ಯಂದಿರ ಪರಂಪರೆ ಬೆಳೀತಾ ಇದೆ. ಅದೆಲ್ಲ ದೊಡ್ಡ ಕೊಡುಗೆಗಳು ಅಂತ ಹೇಳುವಂಥದ್ದನ್ನು ಸ್ಮರಿಸಿಕೊಳ್ಳುತ್ತಾ ಮುಸುರಿಯವರು ಏನು ಆಶಿಸಿದ್ರೋ ಅವರ ಆಶಯ ಸಂಗೀತಕ್ಕೆ ಮತ್ತು ಮರುಕಳಿಸಿ ಮರುಜ್ಜೀವನ ಬಂದು ನಮ್ಮ ಸಂಗೀತಕ್ಕೆ ಇನ್ನೂ ಒಳ್ಳೆಯದಾಗಲಿ ಅಂತ ಆಶಯಗಳನ್ನು ಹೇಳ್ತಾ ನನ್ನ ಇಂದಿನ ಈ ಉಪನ್ಯಾಸವನ್ನು ನಿಲ್ಲಿಸ್ತೇನೆ. ಮುಸುರಿಯವರ ದೊಡ್ಡ ಆತ್ಮಕ್ಕೆ ನಾವು ಶಿರಬಾಗಿ ವಂದಿಸುತ್ತಾ ವೀಕ್ಷಿಸಿದಂಥ ನಿಮಗೆಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತಿನ ಈ ಉಪನ್ಯಾಸವನ್ನು ನಿಲ್ಲಿಸ್ತೇನೆ. ನಮಸ್ಕಾರ.